ವೀಕ್ಷಕರೇ ನಮಸ್ಕಾರ. ಇವತ್ತು ನಾವು ಹಾಸನದ ಶ್ರಮ ಎಂಬ ಕಚೇರಿಯಲ್ಲಿದ್ದೀವಿ. ಹೆಸರಿಗೆ ತಕ್ಕಂತೆ ಅದು ಶ್ರಮಜೀವಿಗಳ ಸಂಘಟನೆ, ಶ್ರಮಜೀವಿಗಳ ಸಂಘಟನೆಯ ಕಚೇರಿ. ನಮ್ಮ ಎದುರುಗಡೆ ಇವತ್ತು ಧರ್ಮೇಶ್ ಅವರಿದ್ದಾರೆ, CPM ಪಕ್ಷದ ಜಿಲ್ಲಾ ಕಾರ್ಯದರ್ಶಿಯವರು. ಧರ್ಮೇಶ್ ಅವರು ಮತ್ತು ಅವರ ಸಂಘಟಿಗರು ಇಲ್ಲಿ ಹಲವಾರು ದಶಕಗಳಿಂದ ತುಳಿತಕ್ಕೊಳಗಾದ ಜನಗಳ ಪರವಾಗಿ ಹೋರಾಟ ಮಾಡ್ತಾ ಬಂದಿದ್ದಾರೆ. ನಿಸ್ವಾರ್ಥದಿಂದ ಪ್ರಾಮಾಣಿಕವಾಗಿ ಕಷ್ಟ ನಷ್ಟಗಳನ್ನು ಎದುರಿಸ್ತಾ ಜನರ ಪರವಾಗಿ ಕೆಲಸ ಮಾಡ್ತಾ ಬಂದಿದ್ದಾರೆ, ತತ್ವಬದ್ಧವಾಗಿ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಇಡೀ ಹಾಸನದ ಜನತೆ ಅವ್ರ ಬಗ್ಗೆ ಒಂದು ಹೆಮ್ಮೆ ಪಟ್ಟುಕೊಳ್ಳುವಂಥ ವಿಚಾರ. ಅವರು ಕಾರ್ಮಿಕರ ಮಧ್ಯೆ ಕೆಲಸ ಮಾಡ್ತಾ ಇದ್ದಾರೆ, ರೈತರ ಮಧ್ಯೆ ಕೆಲಸ ಮಾಡ್ತಾ ಇದ್ದಾರೆ, ರೈತ ಕೂಲಿಗಳ ಮಧ್ಯೆ ಕೆಲಸ ಮಾಡ್ತಾರೆ, ಪ್ಲಾಂಟೇಷನ್ ವರ್ಕರ್ಸ್ ಹಕ್ಕುಗಳಿಗೋಸ್ಕರ, ದಲಿತರ ಹಕ್ಕುಗಳಿಗೋಸ್ಕರ, ಪೌರ ಕಾರ್ಮಿಕರಿಗೋಸ್ಕರ, ಹೀಗೆ ಹಲವಾರು ವಿಧ ವಿಧವಾದ ಶ್ರಮಜೀವಿಗಳೇನಿದ್ದಾರೆ. ಆ ಎಲ್ಲ ಶ್ರಮಜೀವಿಗಳಿಗೆ ಅವರ ಸಂಕಷ್ಟಗಳಲ್ಲಿ ಜೊತೆಯಲ್ಲಿ ನಿಂತು ಕೆಲಸ ಮಾಡ್ತಾ ಇದ್ದಾರೆ. ಇದು ನಮಗೆ ಬಹಳ ಬಹಳ ಸಂತೋಷದ ಸಂಗತಿ. ಇವತ್ತಿನ ಕಾಲಘಟ್ಟದಲ್ಲಿ ಶ್ರಮಜೀವಿಗಳ ಬಗ್ಗೆ, ರೈತರ ಬಗ್ಗೆ, ಕಾರ್ಮಿಕರ ಬಗ್ಗೆ ಕೇಳುವಂಥವರು ಯಾರೂ ಇಲ್ಲ. ವ್ಯವಸ್ಥೆ ಅಂತೂ ಪೂರ ಅವರ ವಿರುದ್ಧವಾಗಿ ನಿಂತಿದೆ. ವ್ಯವಸ್ಥೆ, ಕಾರ್ಪೊರೇಟ್ಗಳು, ದೊಡ್ಡ ದೊಡ್ಡ ಲ್ಯಾಂಡ್ ಶಾರ್ಕ್ಸ್ ಯಾರಿದ್ದಾರೆ ಅಂಥವರ ಪರವಾಗಿ, ಕಾರ್ಪೊರೇಟ್ ಕಂಪ್ನಿಗಳ ಪರವಾಗಿ ನಿಂತಿರುವಂಥ ವಾತಾವರಣ. ಸೊ ಅಂಥದ್ರಲ್ಲಿ ಧರ್ಮೇಶ್ ಅವರು ಶ್ರಮಜೀವಿಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ನಾವು ಅಭಿನಂದನೆಗಳು ಹೇಳ್ತಾ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಧರ್ಮೇಶ್ ಅವ್ರನ್ನ ಸ್ವಾಗತಿಸ್ತೀನಿ. ಸರ್, ನಮ್ಮ ಚರ್ಚೆಗೆ ಸ್ವಾಗತ. ಸರ್, ಮೊದಲನೇದಾಗಿ ನಾವು ಒಂದು ವಿಶೇಷವಾದ, ಒಂದು ವಿಷಾದಮಯವಾದಂಥ ಒಂದು ವಾತಾವರಣದಲ್ಲಿ ಹಾಸನದಲ್ಲಿ ಕೂತಿದ್ದೀವಿ. ನೀವು 30ನೇ ತಾರೀಕು ಇಲ್ಲೊಂದು ದೊಡ್ಡ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೀರಿ ಮತ್ತು ಅದನ್ನು ಸಂಘಟಿಸ್ತಾ ಇದ್ದೀರಿ. ಹೋರಾಟದ ನಡಿಗೆ ಹಾಸನದ ಕಡೆಗೆ ಅಂತ ಟೈಟ್ಲ್ ಕೊಟ್ಟಿದ್ದೀರಿ, ಏನು ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ಬೋದಾ? ಇಡೀ ದೇಶದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಹಾಸನದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ಅದೊಂದು ಸ್ಫೋಟ ಆಗುತ್ತೆ. ಇಲ್ಲಿದ್ದಂಥ ಸಂಸತ್ ಸದಸ್ಯ, ಅಂದರೆ ಅವರು ಚುನಾವಣೆಯ ಸ್ಪರ್ಧಿನೂ ಅಭ್ಯರ್ಥಿನೂ ಕೂಡ ಆಗಿರ್ತಾರೆ, ಅವರು ಭಾಗಿಯಾಗಿದ್ದಾರೆ ಅಂತಕ್ಕಂಥ ಕೆಲವು ಲೈಂಗಿಕ ಕ್ರಿಯೆಯ ವಿಡಿಯೋಗಳನ್ನು ಚುನಾವಣೆ ಸಂದರ್ಭದಲ್ಲಿ, ಇನ್ನೇನು ಚುನಾವಣೆ 26ಕ್ಕೆ ಚುನಾವಣೆ ನಡೀಬೇಕಾಗುತ್ತೆ, 21ನೇ ತಾರೀಕಿಂದ ಹಂತ ಹಂತವಾಗಿ ಆ ವಿಡಿಯೋಗಳನ್ನ ಬಿಡುಗಡೆ ಮಾಡಲಾಗುತ್ತೆ. ಅದು ಚುನಾವಣೆಯ ಮೇಲೆ ಪರಿಣಾಮ ಬೀರಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಅದನ್ನ ಬಿಡುಗಡೆ ಮಾಡ್ತಾರೆ, ಅದೇ ಉದ್ದೇಶ ಇರುತ್ತೆ ಅದರಲ್ಲಿ. ಆದರೆ ಮುಖ್ಯವಾಗಿ ಗಮನಿಸ್ಬೇಕಂದ್ರೆ ಆ ವಿಡಿಯೋಗಳಲ್ಲಿ ಇರ್ತಕ್ಕಂಥ ಮಹಿಳೆಯರನ್ನ, ಅವರ ಇಡೀ ಗುರುತನ್ನು ಮರೆಮಾಚಿದಾಗ ನೇರವಾಗಿ ವಿಡಿಯೋಗಳನ್ನ ಬಿಡುಗಡೆ ಮಾಡ್ತಾರೆ. ಅವು ನೇರ ಲೈಂಗಿಕ ದೃಶ್ಯಗಳು. ಸೊ ಅದು ಕೊನೆಗೆ ಬಹಳ ರೀತಿಯಲ್ಲಿ ಚರ್ಚೆಗೊಳಪಡುತ್ತೆ, ಇಡೀ ಮೀಡಿಯಾದಲ್ಲಿ ಚರ್ಚೆ ಆಗುತ್ತೆ, ಸಾಮಾಜಿಕ ಮಾಧ್ಯಮಗಳ ಚರ್ಚೆ ಆಗುತ್ತೆ. ಇಲ್ಲಿರ್ತಕ್ಕಂಥ ಮಹಿಳೆಯರ ಖಾಸಗಿತನವನ್ನು ಬೀದಿಪಾಲು ಮಾಡ್ತಾರೆ, ಅವ್ರ ಘನತೆಯನ್ನು ಮಣ್ಣುಪಾಲು ಮಾಡ್ತಾರೆ. ನೂರಾರು ವಿಡಿಯೋಗಳು, ಸಾವಿರಾರು ವಿಡಿಯೋಗಳು ಅಂತ ಹೇಳ್ತಾರೆ, ನೂರಾರು ಮಹಿಳೆಯರನ್ನ ಒಳಗೊಂಡಿರ್ತಕ್ಕಂಥ. ಅದರಲ್ಲಿ JDSನ ಮಹಿಳಾ ಕಾರ್ಯಕರ್ತರು ಇದ್ದಾರೆ, ಅದರಲ್ಲಿ ಮುಖಂಡರುಗಳಿದ್ದಾರೆ, ಕೆಲವು ಅಧಿಕಾರಿಗಳಿದ್ದಾರೆ, ಪೊಲೀಸ್ ಅಧಿಕಾರಿಗಳಿದ್ದಾರೆ, ಕಂದಾಯ ಇಲಾಖೆ ಅಧಿಕಾರಿಗಳಿದ್ದಾರೆ, ಮುನ್ಸಿಪಲ್ ಅಧಿಕಾರಿಗಳಿದ್ದಾರೆ. ಸೊ ಎಲ್ಲ ಒಳಗೊಂಡಿರ್ತಕ್ಕಂಥ ವಿಡಿಯೋಗಳು ಮತ್ತು ಸ್ಕ್ರೀನ್ಶಾಟ್ಗಳನ್ನು ಅವತ್ತು ಬಿಡುಗಡೆ ಮಾಡ್ತಾರೆ. ಅದು ನನಗನ್ಸದ ಮಟ್ಟಿಗೆ ಇದೊಂದು ಅನ್ಪ್ರೆಸಿಡೆಂಟ್ ಈವೆಂಟ್. ಇದು ಈ ಥರದ ಘಟನೆ ಎಲ್ಲೂ ಕೇಳಿಲ್ಲ ಇದುವರೆಗೂ. ಹಲವಾರು ಈ ಥರದ ಲೈಂಗಿಕ ಹಗರಣಗಳಿದ್ದಾವೆ, ಅವು ಹನಿ ಟ್ರ್ಯಾಪ್ ಮುಖಾಂತರ ಏನಾಗಿರುತ್ತೆ, ಬಟ್ ಇದು ನೇರವಾಗಿ ಪ್ರಜ್ವಲ್ ರೇವಣ್ಣನೇ ಮಹಿಳೆಯರೊಟ್ಟಿಗೆ ಸಂಬಂಧನ ಬೆಳೆಸಿ ಆತನೇ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಂಡಿರ್ತಕ್ಕಂಥ ಪ್ರಕರಣ, ಮತ್ತು ಅದನ್ನು ಬೇರೆ ಯಾರೋ ಬಿಡುಗಡೆ ಮಾಡ್ತಕ್ಕಂಥ ಪ್ರಕರಣ ಇದೆಯಲ್ಲ, ಬಹುಶಃ ನಾ ಇದನ್ನ ಯಾರು ಕೂಡ ಕೇಳಿದೆ ಅನ್ನೋದು. ಸೊ ಬಹಳ ದೊಡ್ಡ ಚರ್ಚೆ ಆಗುತ್ತೆ, ದೊಡ್ಡ ಸುದ್ದಿ ಆಗುತ್ತೆ, ಸಾಮಾಜಿಕ ಮಾಧ್ಯಮಗಳ ಚರ್ಚೆಗಳಾಗುತ್ತೆ. ಅದಾದ ಮರುಗಳಿಗೇ ಆತ ಎಲ್ಲ ಚುನಾವಣೆ ಮುಗಿದ ಕೂಡಲೇ ಆತ ಕಣ್ಮರೆ ಆಗ್ತಾನೆ, ವಿದೇಶಕ್ಕೆ ಹೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಸೊ ಇಡೀ ರಾಜ್ಯಾದ್ಯಂತ, ದೇಶಾದ್ಯಂತ ಅದಕ್ಕೆ ಖಂಡನೆಗಳು ಶುರು ಆಗ್ತವೆ. ಆ ನಂತರ ಸರ್ಕಾರ SIT ರಚನೆ ಮಾಡುತ್ತೆ. ಸೊ ಇದು ಈ ಘಟನೆಯ ಇರತಕ್ಕಂಥ ಹಿನ್ನೆಲೆ. ಆದರೆ ಮುಖ್ಯವಾಗಿ ಏನಂತಂದರೆ, ಇಲ್ಲಿ ಮುಖ್ಯವಾಗಿ ನಾವು ಗಮನಿಸ್ಬೇಕಾದ್ರೆ, ಸೊ ಈ ಘಟನೆಯಿಂದಾಗಿ ಇಡೀ ಮಹಿಳಾ ಸಂಘದ ಘನತೆ ಬೀದಿಪಾಲಾಯಿತು. ಅವರು ಚುನಾವಣೆಯ ಲೆಕ್ಕಾಚಾರಗಳು, ಅವರ ರಾಮನಷ್ಟಗಳು ಬೇರೆ ಏನಾರು ಇದೆಯೋ. ಸೊ ಆ ಮಹಿಳೆಯರು ಈಗ ಯಾರು ಯಾವ ಕಾರಣಕ್ಕೆ ಹೋಗಿದಾರೋ, ಒತ್ತಡ ಇಲ್ಲಿ ನೇರ ನೋಡಬೇಕಾಗಿರೋದು ಒಬ್ಬ ಪ್ರಜ್ವಲ್ ರೇವಣ್ಣ ಮೇಲ್ಜಾತಿಯ ಒಬ್ಬ ಗಂಡಸಾಗಿ, ಸಂಸತ್ ಸದಸ್ಯನಾಗಿ, ಒಂದು ಪ್ರಭಾವಿ ರಾಜಕೀಯ ಕುಟುಂಬದ ಒಬ್ಬ ವ್ಯಕ್ತಿಯಾಗಿ, ಎಲ್ಲ ಅಧಿಕಾರ ಅವರ ತಂದೆ, ಅವರ ತಾಯಿ, ಚಿಕ್ಕಪ್ಪ, ಅವರ ತಾತ, ಎಲ್ಲ ಅಧಿಕಾರದ ಕೇಂದ್ರೀಕೃತವಾಗಿರ್ತಕ್ಕಂಥ ವ್ಯಕ್ತಿ, ಬಹಳ ಪ್ರಭಾವಿ ಇರತಕ್ಕಂಥ ವ್ಯಕ್ತಿ, ಪ್ರಭಾವ ಬೀರಿ ಒತ್ತಡಕ್ಕೆ ಒಳಗಾಗೋ ಮೂಲಕ ಮಾಡಿ ಮಹಿಳೆಯರನ್ನ ತನ್ನ ಇಷ್ಟಕ್ಕೆ ಬಳಸ್ಕೊಂಡಿದ್ದಾನೆ. ಸೊ ಅದು ಒಂದು ತಪ್ಪು. ಮತ್ತು ಅದು ಬಳಸಬೇಕಾದ್ರೆ ಮಾಜಿ ಪ್ರಧಾನಿ ದೇವೇಗೌಡರ ನಿವಾಸದಲ್ಲೇ ಅದನ್ನು ಕೃತ್ಯವನ್ನು ನಡೆಸಿದನು. ಎರಡನೇದು ಅದನ್ನು ಇನ್ನೊಂದು ಹೀನಾತಿ ಕೃತ್ಯ ಅಂತಂದರೆ ಅದನ್ನು ರೆಕಾರ್ಡ್ ಮಾಡ್ಕೊಳ್ತಾನೆ. ಅಂದರೆ ನೂರಾರು ಮಹಿಳೆಯ ಜೊತೆ ಇರ್ತಕ್ಕಂಥ ರೆಕಾರ್ಡ್ ಮಾಡ್ಕೊಳ್ತಾನೆ, ಆ ರೆಕಾರ್ಡ್ಗಳನ್ನ ತೋರಿಸಿ ಮತ್ತೆ ಮತ್ತೆ ಅವ್ರನ್ನ ಬ್ಲ್ಯಾಕ್ಮೇಲ್ ಮಾಡ್ತಾನೆ, ಅದನ್ನು ರೆಕಾರ್ಡ್ಗಳನ್ನ ಸೇವ್ ಮಾಡಿ ಇಟ್ಕೊಳ್ತಾನೆ, ಮತ್ತು ಯಾರೋ ಬೇರೆ ಕಾರಣಗಳಿಗೋಸ್ಕರ ಅವನ ವೈಯಕ್ತಿಕ ವೈಷಮ್ಯ ಕಾರಣಕ್ಕೋಸ್ಕರ ಅದನ್ನು ತಗೊಂಡು ಬೇರೆಯವ್ರನ್ನ ಸಾರ್ವಜನಿಕವಾಗಿ ಹಂಚ್ತಾರೆ. ಸೊ ಇದು ಏನು ತೋರಿಸುತ್ತದೆ, ಸಮಾಜ ಎಷ್ಟು ಅನೈತಿಕವಾಗಿ ಹೋಗ್ತಾ ಇದೆ, ಕೇವಲ ಒಂದು ಅಧಿಕಾರದ ಆಸೆಗೋಸ್ಕರ ಏನು ಬೇಕಾದ್ರೆ ನಡೀಬೋದು ಅನ್ನೋ ಇದೆಯಲ್ಲ, ಮಹಿಳೆಯರ ಘನತೆಯೇ ಬೀದಿಪಾಲು ಮಾಡ್ಬೋದು ಇದೆಯಲ್ಲ. ಸೊ ಆ ಪ್ರಕರಣದಿಂದಾಗಿ ಮಹಿಳೆಯರ ಘನತೆ ಮತ್ತು ಹಾಸನದ ಮರ್ಯಾದೆ ಅಂತಾರಾಷ್ಟ್ರೀಯ ಮಟ್ಟದ ಹಾಳಾಗಿದೆ.
ಸೊ ಆ ಕಾರಣಕ್ಕೆ ಮೇ 30 ನಮ್ಮ ಒಂದು ಪ್ರತಿಭಟನೆ ಅಂದರೆ ಆ ಪ್ರಜ್ವಲ್ ರೇವಣ್ಣನ ಕೂಡಲೇ ಅರೆಸ್ಟ್ ಮಾಡಬೇಕು, ವಿಡಿಯೋ ಹಚ್ಚಿದವ್ರನ್ನೂ ಕೂಡ ಅರೆಸ್ಟ್ ಮಾಡಬೇಕು, ಸೊ ಮಹಿಳೆಯರ ಘನತೆಯನ್ನು ಕಾಪಾಡಬೇಕು ಮತ್ತು ಹಾಸನದ ಮರ್ಯಾದೆ ಉಳಿಬೇಕು ಅನ್ನೋ ಕಾರಣಕ್ಕೆ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಗೆ ನಾವು ಕರೆ ಕೊಟ್ಟಿದ್ದೇವೆ. ಹೋರಾಟದ ನಡಿಗೆ ಹಾಸನದ ಕಡೆಗೆ ಅನ್ನೋ ಹೆಸರನ್ನು ಈ ಹೋರಾಟ ನಡೀತಿದೆ. ಏನು ಡಿಮ್ಯಾಂಡ್, ಏನು ಮುಖ್ಯ ಡಿಮ್ಯಾಂಡ್ಸ್ ಏನು? ಸೊ ಮುಖ್ಯ ಡಿಮ್ಯಾಂಡು ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಮಾಡಬೇಕು ಸರ್. ಈಗ ಒಂದು ತಿಂಗಳಾಯಿತು, ಇಡೀ ಪ್ರಕರಣ ಆಚೆ ಬಂದು ಒಂದು ತಿಂಗಳಾಯಿತು, ಒಂದು ತಿಂಗಳಾದರೂ ಕೂಡ ಅರೆಸ್ಟ್ ಆಗಲ್ಲ. ಇದು 21 ವಿಡಿಯೋ ಬರೋಕ್ಕೆ ಶುರು ಆಗುತ್ತೆ, ಏಪ್ರಿಲ್ 21 ವಿಡಿಯೋ ಬರೋಕ್ಕೆ ಶುರು ಆಗುತ್ತೆ. ಸೊ ಆಗಲೇ ಗೊತ್ತಾಗುತ್ತೆ, ಇತ್ತಿಂದೆ ಎಲ್ಲ ಕೃತ್ಯ ಗೊತ್ತಾಗ್ತಾ ಹೋಗುತ್ತೆ. ಸೊ ನಾವು ಕೂಡ ಹೇಳ್ತಾ ಹೋಗ್ತೀವಿ, ಪ್ರಜ್ವಲ್ ರೇವಣ್ಣನ ಇದು ಮತ್ತು ಅವರು ಜಿ ದೇವರಾಜೇಗೌಡ ಅರೆಸ್ಟ್ ಮಾಡಿ, ದೇವರಾಜೇಗೌಡ ಅರೆಸ್ಟ್ ಮಾಡಿದರೆ ಅವನ ಆತ ಹೇಳಿರ್ತಾನೆ, ಇದು ಆ ಥರ ವಿಡಿಯೋ ಇದೆ, ನಾನು ಎಲ್ ಇ ಡಿ ಸ್ಕ್ರೀನ್ ತೋರಿಸ್ತೀನಿ, ಅವ್ರಿಗೆ ಕಳಿಸಿ ಇವ್ರಿಗೆ ಕಳಿಸಿ ಅಂತ ಹೇಳಿರ್ತಾನೆ. ಅವನ ನೀವು ವಶಕ್ಕೆ ತಗೊಂಡ್ರೆ ಅವನಿಗೆ ಅಲ್ಲಿಂದ ಪೆನ್ ಡ್ರೈವ್ ಬಂತು, ಆ ಪೆನ್ ಡ್ರೈವ್ ಯಾರಿಂದ ಬಂತು ಅನ್ನೋದು ಮುಖ ಸಿಗುತ್ತೆ, ಕೂಡ ಅರೆಸ್ಟ್ ಮಾಡಿ ಅಂತ ಕೇಳಿ. ಯಾರೂ ಮಾಡೋದಿಲ್ಲ, ಜಿಲ್ಲಾಡಳಿತ ಮಾಡೋದಿಲ್ಲ, ಎಲೆಕ್ಷನ್ ಕಮಿಷನ್ ಹತ್ರ ಕೆಲಸಗಳ, ಸರ್ಕಾರ ಹತ್ರ ಕೆಲಸಗಳ. ನೀವು ಈ ಮಾತಾಡಿದ್ದು ಯಾವಾಗ? ನಾವಿದನ್ನು 21 ಹೇಳಿದ್ವಿ. ಯಾವಾಗ ವಿಡಿಯೋ ಬಿಡುಗಡೆ ಆಯ್ತಲ್ಲ ಆವಾಗಿಂದಲೇ ಹೇಳ್ತಾ ಇದ್ವಿ. ಇದು ಒಂದು ಕಡೆ ಚುನಾವಣೆ ಜಿಲ್ಲಾಡಳಿತಕ್ಕೆ ನೀವು ಹೇಳಿದ್ವಿ, ಮನವಿ ಕೊಟ್ಟಿದ್ದೀವಿ, ಪ್ರೆಸ್ನಲ್ಲಿ ನಾವು ಹೇಳಿದ್ದೇವೆ, ಅದನ್ನು ಒತ್ತಾಯ ಹಾಕಿದ್ವಿ, ಬಹಿರಂಗವಾಗಿ ಹೇಳಿದ್ವಿ ಅದನ್ನು. ಆದರೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ ಅಂದರೆ, ಒಂದು ಚುನಾವಣೆ ಪೀಕ್ ಇರೋ ಸಂದರ್ಭ, ಇನ್ನೇನು 2-3 ಚುನಾವಣೆಗಳಿವೆ, ಆ ಚುನಾವಣೆ ಪೀಕ್ ಇರೋ ಸಂದರ್ಭದಲ್ಲಿ ವಿಡಿಯೋಗಳನ್ನ ಬಿಡ್ತಾರೆ ಜನ, ಸಹಜವಾಗಿ ಯಾವ್ದು ಬಂದರೂ ನೋಡ್ತಾರೆ, ಯಾವ್ದು ಬಂದರೂ ಹಂಚ್ತಾರೆ, ಆಯಿತಾ. ಆವಾಗ ಬರೀ ಲಾಭ ನಷ್ಟಗಳು ಲೆಕ್ಕಾಚಾರ ಇರುತ್ತಷ್ಟೇ. ನಾವು ಅಯ್ಯೋ ಈ ರೀತಿಯ ನಮ್ಮ ಹಾಸನ ಮಹಿಳೆಯರ ಮಾನನೆ ಬೀದಿ ಪಾಲಾಗ್ತಾ ಇದೆಯಾ, ಘನತೆ ಉಳಕ್ತೆ ಅನ್ನೋ ಕಾರಣಕ್ಕೆ ನಾವು ಎಚ್ಚರಿಕೆ ಕೊಡ್ತೀವಿ. ಮೊದಲು ಸ್ಟಾಪ್ ಮಾಡಿ ಅದನ್ನ. ಆತ ದೇವರಾಜೇಗೌಡ ಆತ ಪೆನ್ ಡ್ರೈವ್ ಇದೆ ಅಂತ ಹೇಳ್ಕೊಂಡಿದ್ದಾನೆ, ಫಸ್ಟ್ ಆತನ ಕಸ್ಟಡಿ ತೊಗೊಳ್ರಿ ಅದನ್ನ. ಪ್ರೆಸ್ ಮೀಟ್ ಮಾಡಿದ್ರು? ಹೌದು, ಪ್ರೆಸ್ ಮೀಟ್ ಮಾಡಿದ್ರು ಕೂಡ ಹೇಳಿದ್ವಿ ಅದನ್ನ, ಪ್ರೆಸ್ ನೋಟ್ ಕೊಟ್ಟು ಹೇಳಿದ್ವಿ, ವಿಡಿಯೋನೇ ಮಾಡಿ ಕೂಡ ಹೇಳಿದ್ವಿ ಅದನ್ನ, ಬಹಿರಂಗವಾಗಿ ಹೇಳಿದ್ವಿ ಅದನ್ನ, DC SP ಕೂಡ ಹೇಳಿದ್ದೇನೆ. ಸೊ ಈ ಪ್ರಶ್ನೆ ಏನಂತಂದರೆ, ಇದು ಈ ಪ್ರಕರಣ ಇಷ್ಟರ ಮಟ್ಟಿಗೆ ಹೋಗ್ತಕ್ಕಂಥ ಅಗತ್ಯನೇ ಇಲ್ಲ. ಇದು 1.5 ಆಗಿದೆ ಈ ಪೆನ್ ಡ್ರೈವ್ನ, 1.5 ದೇವರಾಜೇಗೌಡ ಹೇಳಿದ್ದಾನೆ. ಯಾವಾಗ JDS BJP ಮೈತ್ರಿ ಆಯಿತು ಅಂತ ಕೂಡಲೇ ಆತ ಪತ್ರ ಬರೆದು ಹೇಳ್ತಾನೆ ಆತ. ಮತ್ತು ಆತ ಎಂಥ ನೀಚ ಕೆಲಸ ಮಾಡ್ತಾನೆ ಅಂದರೆ, ಆತ ಪೆನ್ ಡ್ರೈವ್ ಇದ್ದು ಕೂಡ ಅದನ್ನ ಹೈಕೋರ್ಟ್ಗೆ ಕೊಡ್ಬೋದಿತ್ತು, ಅಥವಾ ಪೊಲೀಸ್ ಕೊಡ್ಬೋದಿತ್ತು, ಇಷ್ಟೊಂದು ಇದೆ ಅಂತ ಆತ ಅವಕಾಶ ಕೊಟ್ಟರು, LED ಯಾಕೆ ತೋರಿಸ್ತೀನಿ ಅಂತ ಹೇಳ್ತಾನೆ. ಸೊ ಆದರೆ ಆತ ಅದರಲ್ಲಿ ವಿವರ ಮಾಡ್ಕೊಂಡು ಹೋಗ್ತಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಯಾಕೆ ಇವರು ಸುಮ್ಮನಿದ್ದಾರೆ? ಇವರು ಅಂದರೆ ಜಿಲ್ಲಾಡಳಿತ ಯಾರು ಸೀರಿಯಸ್ ತಗೊಳ್ಳಿ, ಯಾರು ಸೀರಿಯಸ್ ತಗೊಳ್ಳಿಲ್ಲ. ಈಗ ಎಲ್ಲ ಒಂದು ಕಡೆಯಿಂದ ಸೈಟ್ ರೈಡ್ ಮಾಡಿ ಬಿಡ್ತೀವಿ ಅಂತ ಹೇಳಿ. ಸೊ ಇದು ಇದೊಂಥರ ಹೇಗೆ ಅಂತಂದರೆ, ಇದು ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣ, ಹಲವು ಆಯಾಮಗಳಲ್ಲಿ ಒಳಗೆ ಯೋಚನೆ ಮಾಡಬೇಕಾಗ್ತದೆ. ಸೊ ಪ್ರಶ್ನೆ ಈಗ ನೋಡಿ, ಇದು ಒಂದು ಸಾಮಾನ್ಯ ರೀತಿಯ ಅತ್ಯಾಚಾರ ಪ್ರಕರಣ ಅಲ್ಲ ಇದು. ಈಗ ಒಂದು ಮಹಿಳೆ ಅತ್ಯಾಚಾರ ಆಗುತ್ತೆ, ಅನ್ಯಾಯ ಆಗುತ್ತೆ, ಅನ್ಯಾಯ ಆದಾಗ ಅವ್ರ ಕುಟುಂಬ ಆಕೆ ಪರವಾಗಿರುತ್ತೆ, ಇಡೀ ಸಮಾಜ ಆಕೆ ಪರವಾಗಿರುತ್ತೆ, ಮೀಡಿಯಾ ಆಕೆ ಪರವಾಗಿರುತ್ತೆ, ಸರ್ಕಾರ ಸಿಂಪತಿ ಸಿಗುತ್ತೆ. ಸೊ ಇಲ್ಲಿ 100 ಮಹಿಳೆಯರಿಗೆ ಅವ್ರ ಪರವಾಗಿ ನಿಲ್ಲೋರೇ ಯಾರೂ ಇಲ್ಲ. ಇಲ್ಲಿ ಅವ್ರ ಕುಟುಂಬದವರೇ ಅವ್ರ ನಾಚಿಗೆ ಆಗ್ತಕ್ಕಂಥ ಪರಿಸ್ಥಿತಿ, ಆ ಮಹಿಳೆಯರು ಕೂಡ ಮುಂದೆ ಬಂದು ಈಗ ಹೇಳುವಂಥ ಪರಿಸ್ಥಿತಿ ಇಲ್ಲ. ಇವಂಥರ ಪ್ರತಿನಿತ್ಯ ಅವ್ರ ಮೇಲೆ ಅತ್ಯಾಚಾರ ಆದಂಗೆ, ಆ ವಿಡಿಯೋಗಳು ಇವತ್ತೂ ಕೂಡ ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ಮೊಬೈಲ್ ಹೊರದಾಡ್ತಾ ಇವತ್ತು. ತೀರಾ ಅಸಹಾಯಕ ಪರಿಸ್ಥಿತಿ, ಭಾರಿ ಅಸಹಾಯಕ ಪರಿಸ್ಥಿತಿ. ಅವ್ರ ಮಕ್ಕಳು ನೋಡೋ ಸಾಧ್ಯತೆಗಳು ಹೆಚ್ಚಿದೆ, ಶಾಲಾ ಕಾಲೇಜುಗಳಲ್ಲಿ ಹರಿದಾಡ್ತಾ ಇದೆ, ಹಾಸ್ಟೆಲ್ಗಳಲ್ಲಿ ಹರಿದಾಡ್ತಾ ಇದೆ. ಸರ್, ಈಗ ಇನ್ನೊಂದು ಪ್ರಶ್ನೆ, ನೀವು ಹೇಳಿದ್ರಿ ಜಿಲ್ಲಾಡಳಿತ ಇದನ್ನು ಸೀರಿಯಸ್ಸಾಗಿ ತೊಗೊಳ್ಳಿಲ್ಲ, ತಾವೆಷ್ಟೇ ಪ್ರಯತ್ನ ಪಟ್ಟರು ಅಂತ. ಸರ್, ಈ ವಿಷಯ ಪಬ್ಲಿಕ್ ಡೊಮೈನಲ್ಲಿ ಚರ್ಚೆಗೆ ಬಂದಿದೆ, ಇದೆಲ್ಲ ಆದಮೇಲೆ ಅವರ ಕುಟುಂಬದವರು, ಕುಟುಂಬದ ಬಹಳ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವರು, ಮಾಜಿ ಮಂತ್ರಿ ಇದ್ದಾರೆ, ಮಾಜಿ ಮುಖ್ಯಮಂತ್ರಿ ಇದ್ದಾರೆ, ಮಾಜಿ ಪ್ರಧಾನಮಂತ್ರಿ ಇದ್ದಾರೆ, ದೊಡ್ಡ ರಾಜಕೀಯ ಕುಟುಂಬ ಕರ್ನಾಟಕದ ಮಟ್ಟಿಗೆ. ಅವರ ರೆಸ್ಪಾನ್ಸ್ ಏನು? ಅವ್ರು ಏನು ಮಾಡಿದ್ರು? ಏನು ನತ್ತೆ ಏನು ಮಾಡಿಲ್ಲ ಅವ್ರು, ಮಾಡೋದು ಗೊತ್ತಿಲ್ವಾ ಈ ವಿಷಯ? ಅಲ್ಲ, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳೋದನ್ನ ನಾವು ನಂಬಕ್ಕಾಗಲ್ಲ. ಯಾಕೆಂದ್ರೆ ಯಾರು ನಂಬಲ್ಲ ಅದನ್ನು? ಗ್ಯಾಗ್ ಆರ್ಡರ್ ಯಾಕೆ ತಂದ್ರು ಅವರು? ಪ್ರಜ್ವಲ್ ರೇವಣ್ಣ ಒಂದು ಗ್ಯಾಗ್ ಆರ್ಡರ್, ಯಾರು ನನ್ನ ವಿಡಿಯೋಗಳನ್ನು ಪ್ರದರ್ಶನ ಮಾಡಬಾರ್ದು, ಪ್ರಸಾರ ಮಾಡಬಾರ್ದು ಗೊತ್ತಿತ್ತು ಅವ್ರಿಗೆ. ಅಲ್ಲಿ ಯಾಕೆ ಸರ್, ಈಗ ಕುಂಬಳಕಾಯಿ ಕಳ್ಳ ಆದರೆ ಹೆಗಲು ಬಿಟ್ಟು ನೋಡ್ಕೊಂಡ್ರು ಅಂತ ಒಂದು ಗಾದೆ ಇದೆ. ಆತ ವಿಡಿಯೋಗಳು ಮಾಡ್ಕೊಂಡು ಮೊಬೈಲ್ ಇಟ್ಕೊಂಡಿದ್ದಾನೆ ಅಂತ ಅಂದಮೇಲೆ ಇಟ್ಸ್ ವೆರಿ ಸಿಂಪಲ್, ಅದು ಆಚೆಗೆ ಹೋಗೇ ಹೋಗುತ್ತೆ ಅದು, ಆಯಿತಾ. ಮತ್ತು ಆತ ಮತ್ತು ಆತನ ಕಾರ್ನ ಡ್ರೈವರ್ ನಡುವಿನ ಡಿಸ್ಪ್ಯೂಟ್, ಇದು ಇಲ್ಲಿ ಮುಖ್ಯ ಕಾರಣ ಇರುವಂಥ, ಅಲ್ಲಿಂದ ಶುರು ಆಗುತ್ತೆ ಸೊ ಅದು ಹೋದ ಅಂದ ಕೂಡಲೇ ಆತ ಗ್ಯಾಗ್ ಆರ್ಡರ್ ತರಕ್ಕೆ ಹೋಗ್ತಾನೆ, ಪೆಂಡ್ರ ಇದೇನ ಕಾರಣಕ್ಕೆ, ಆಯಿತಾ. ಇದು ಕುಮಾರಸ್ವಾಮಿಗೂ ಗೊತ್ತು, ರೇವಣ್ಣಿಗೂ ಗೊತ್ತು, ಭವಾನಿಯವ್ರಿಗೂ ಗೊತ್ತು, ದೇವೇಗೌಡರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಬಟ್ ದೇವೇಗೌಡರು ಕೂಡ ಇದು ಇಷ್ಟೆಲ್ಲ ಗೊತ್ತಿಲ್ಲದೆ ಇರ್ಬೋದು, ಬಟ್ ಇದೆಲ್ಲ ಇದೆ ಅಂತ ಅವರಿಗೂ ಗೊತ್ತು. ಅಷ್ಟೇ ಯಾಕೆ, ಅಲ್ಲಿ ಮೇಲೆ ಕೂತಿರ್ತಕ್ಕಂಥ ಮೋದಿ ಅಮಿತ್ ಶಾ ಕೂಡ ಗೊತ್ತು. ದೇವರಾಜೇಗೌಡನ ಹೇಳ್ತಾರಲ್ಲ, ನಾವು ಮೇಲಿನವ್ರಿಗೆ ಹೇಳಿದ್ದೀವಿ, ಪತ್ರನೇ ಬರ್ತಾರಲ್ಲ ಅವರು, ಹೋಮ್ ಮಿನಿಸ್ಟರ್ಗೆ ನೇರ ಪತ್ರ ಬರ್ತಾರಲ್ಲ ಅವರು, ದೇವೇಗೌಡರು. ಸೊ ಹೀಗೆಲ್ಲ ಆದಮೇಲೂ ಕೂಡ ಈಗ ಮೊನ್ನೆ ಮಾಜಿ CM ಕುಮಾರಸ್ವಾಮಿಯವರ ಪ್ರತಿಕ್ರಿಯೆಯನ್ನು ನೀವು ನೋಡಿರ್ಬೋದು, 30 ಹಾಸನದಲ್ಲಿ ಪ್ರತಿಭಟನೆ ಆಗ್ತದೆ ಅಂತಂದರೆ ಸರ್ಕಾರ ಸ್ಪಾನ್ಸರ್ ಮಾಡಿರ್ತಕ್ಕಂಥ ಪ್ರತಿಭಟನೆ ಇದೆಲ್ಲ ಏನೋ ಮಾಡ್ತಾ ಇದ್ದಾರಲ್ಲ ಅಂತ ಭಾಳ ಅವರದೇ ಆದ ಭಾಷೆಯಲ್ಲಿ ಅವ್ರು ಮಾತಾಡಿದ್ರು, ಇಲ್ಲ ಸ್ಪಾನ್ಸರ್ಡ್ ಹೋರಾಟ ಇದು ಅಂತ ಹೇಳಿದರು. ಏನಿದು
ನೀವೇ ಹೇಳ್ತೀರಿ. ಯಾವುದೇ ಹೋರಾಟವನ್ನು ಸರ್ಕಾರ ಒಂದು ಪ್ರಯೋಜನೆ ಮಾಡುತ್ತೆ ಅನ್ನೋದಿದೆಯಲ್ಲ, ಅವರು ಮುಖ್ಯಮಂತ್ರಿ ಆಗಿದ್ದಂಥವ್ರು, ಒಂದಲ್ಲ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಅವ್ರು ಹೇಗಾದರೂ ಪ್ರಶ್ನೆ ಬೇರೆ ಅದು ಆಯಿತಾ. ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದವರು, ಅವ್ರಿಗೆ ಗೊತ್ತಿದೆ ಸರ್ಕಾರ ಹೇಗೆ ನಡೆಯುತ್ತೆ, ಪ್ರತಿಭಟನೆಗಳು ಹೇಗಿರ್ತವೆ, ಒತ್ತಡ ಹೇಗಿರುತ್ತೆ. ಸೊ ಈ ಹೋರಾಟದಲ್ಲಿ ನಮ್ಮ ಮೊದಲನೇ ವಿರೋಧಿ ರಾಜ್ಯ ಸರ್ಕಾರವೇ. ರಾಜ್ಯ ಸರ್ಕಾರ ಆತನ ಬಂದಿಲ್ಲ, ಆತನ ವಿಷಯದಲ್ಲಿ ತಪ್ಪು ಮಾಡಿದೆ ಅನ್ನೋದನ್ನ ನಾವು ಹೇಳ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬಂದಿಲ್ಲ, ಯಾಕೆ ರಾಜತಾಂತ್ರಿಕ ವೀಸಾ ರದ್ದು ಮಾಡಿಲ್ಲ ಅಂತ ಹೇಳ್ತಾ ಇದ್ವಿ. ಸೊ ರಾಜ್ಯ ಸರ್ಕಾರವನ್ನೇ ನಾವು ನಮ್ಮ ಎದುರು ಪಾರ್ಟಿ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ವಿ. ಸೊ ರಾಜ್ಯ ಸರ್ಕಾರ ಯಾಕೆ ಇದಕ್ಕೆ ಸ್ಪಾನ್ಸರ್ ಮಾಡಕ್ಕೆ ಹೋಗುತ್ತೆ ಇದಕ್ಕೆ? ಇಲ್ಲಿ ಈ ರಾಜ್ಯ ಸರ್ಕಾರವನ್ನು ಕೂಡ ತಪ್ಪಿತಸ್ಥಾನ ನಿಂದಿಸಿದೆ. ನಾವೀಗ ನಮ್ಮ ಬೇಡಿಕೆ ಮತ್ತು ನಾವು ಹೇಳ್ತಾ ಇದೀವಿ, ಸ್ವತಃ ಮುಖ್ಯಮಂತ್ರಿಗಳು ಇಲ್ಲಿ ಹಾಸನಕ್ಕೆ ಬಂದು ನಮ್ಮ ಬೇಡಿಕೆ ಇದೆ, ಹಾಸನಕ್ಕೆ ಬಂದು ಸಂತ್ರಸ್ತರ ಕುರಿತು ಮಾತಾಡಬೇಕು. ನೂರಾರು ಮಹಿಳಾ ಸಂತ್ರಸ್ತರಿದ್ದಾರಿಲ್ಲಿ, ಅವ್ರಿಗೆ ಯಾರು ಅವ್ರ ಪರವಾಗಿ ಯಾರೂ ಧ್ವನಿ ಎತ್ತಾ ಇಲ್ಲ ಇಲ್ಲಿ. ಈ ಘಟನೆ ಎಲ್ಲೂ ಕೂಡ ನಡೆದಿಲ್ಲ. ಸೊ ಅದರ ಧ್ವನಿ ಎತ್ತಬೇಕು, ಅವ್ರು ಮಾತಾಡಬೇಕು ಅಂತ ಹೇಳ್ತಿದ್ದೀವಿ. ಸೊ ಸರ್ಕಾರ ಹೆಂಗೆ ಪ್ರಯೋಜನ ಮಾಡುತ್ತೆ? ಕುಮಾರಸ್ವಾಮಿ ಅವರು ಅತ್ಯಂತ ಬೇಜವಾಬ್ದಾರಿ ಹೇಳಿಕೆ ಅಷ್ಟೇ ಅದು. ಆತ ಮುಖ್ಯಮಂತ್ರಿಯಾಗಿ ಆಗಿದ್ದಂಥವ್ರು, ಈಗ ಹಾಲಿ ಶಾಸಕರಾಗಿರ್ತಕ್ಕಂಥ ಮತ್ತು ಇಡೀ ರಾಜ್ಯದ ರಾಜಕಾರಣ ಗೊತ್ತಿರ್ತಕ್ಕಂಥವ್ರು, ಅವ್ರು ಹೇಳೋ ಉದ್ದೇಶ ಏನಂತಂದರೆ ಇಡೀ ಪ್ರಕರಣವನ್ನು ದಿಕ್ಕು ತಪ್ಪಿಸ್ಬೇಕು. ಸೊ ಮೇ 30 ತಾರೀಕು ನಡೀತಕ್ಕಂಥ ಹೋರಾಟದ ಮಹತ್ವವನ್ನು ಹಾಳು ಮಾಡಬೇಕು. ಇದು ಸರ್ಕಾರಿ ಪ್ರಾಯೋಜಿತ ಅಂತ ಹೇಳಿದ್ರ ಮುಖಾಂತರ ಅದರ ಒಂದು ಇದನ್ನು ಗಂಭೀರತನ ಅವರು ಹಾಳು ಮಾಡಬೇಕು. ನೋಡಿ, ಈ ಹೋರಾಟದಲ್ಲಿ ಹಲವಾರು ಮಹಿಳಾ ಸಂಘಟನೆಗಳು, ದಲಿತ ಸಂಘಟನೆಗಳು, ಕಾರ್ಮಿಕ ರೈತ ಸಂಘಟನೆಗಳು, ಹಲವಾರು ಚಿಂತಕರು, ಪ್ರಜ್ಞಾವಂತ ನಾಗರಿಕರು, ಯಾರ್ಯಾರಿಗೆಲ್ಲ ಮನಸ್ಸಿಗೆ ಇದು ಮುಟ್ಟಿದ್ಯೋ ಅವರೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತೀವಿ ಅಂತೇಳಿ ವಾಲಂಟಿಯರಾಗಿ ಇಡೀ ಕರ್ನಾಟಕದಾದ್ಯಂತ ನ್ಯಾಷನಲ್ ಲೆವೆಲ್ನ ಮೀಡಿಯಾಗಳು ಕೂಡ ಈ ವಿಷಯದ ಬಗ್ಗೆ ರಿಪೋರ್ಟ್ ಮಾಡಲಿಕ್ಕೆ ಇಲ್ಲಿ ಬಂದು ಹಾಸನದಲ್ಲಿ ಠಿಕಾಣಿ ಹುಡಿ ರಿಪೋರ್ಟ್ ಮಾಡಿ ನಡೆದಿದೆ. ಇಷ್ಟೆಲ್ಲ ಜನರಿಗೆ ಯಾರೆಲ್ಲ ಸ್ಪಂದಿಸ್ತಾ ಇದ್ದಾರೋ ಈ ಸಮಸ್ಯೆಗೆ, ಅವರೆಲ್ಲರಿಗೂ ಅವಮಾನ ಪಡಿಸ್ದಂಗಲ್ವಾ ಇದು? ಖಂಡಿತ. ಸ್ಪಾನ್ಸರ್ಡ್ ಸಂಘಟನೆ ಅಂತಂದರೆ ಸಾಹಿತಿಗಳು, ಚಿಂತಕರು, ತತ್ವಬದ್ಧವಾಗಿ ಜೀವನ ಪೂರ್ತಿ ನಿಜ ಬದುಕ್ತಾ ಬಂದಂಥವರು, ಮಹಿಳೆಯರು, ಮಹಿಳಾ ಸಂಘಟನೆಗಳು. ನಾವು ಮೇ 18 ತಾರೀಕು ಒಂದು ರಾಜ್ಯ ಮಟ್ಟದ ಒಂದು ಸಮಾಲೋಚನಾ ಸಭೆ ನಡೆಸ್ತೀವಿ. ಆ ಸಭೆಗೆ ಈ ರಾಜ್ಯದ ಎಲ್ಲ ಮಹಿಳಾ ಸಂಘಟನೆಗಳ ಮುಖಂಡರು, ದಲಿತ ಸಂಘಟನೆಗಳ ಮುಖಂಡರು, ಕಾರ್ಮಿಕ ಸಂಘಟನೆಗಳ ಮುಖಂಡರು ಸ್ವಯಂ ಪ್ರೇರಿತ ಬರ್ತಾರೆ. ದೊಡ್ಡ ಚರ್ಚೆ ಆಗುತ್ತೆ, ಒಂದು ನೋಟಿಟ್ಟು ಚರ್ಚೆ ಮಾಡ್ತೀವಿ, ನಾವೇನು ಮಾಡಬೇಕು ಅಂತ ಚರ್ಚೆ ಮಾಡ್ತೀವಿ. ಸೊ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಅವರು ವಾಲಂಟರ್ಲಿ ಪ್ರಯತ್ನ ಪಡ್ತಿದ್ದಾರೆ, ಮತ್ತು ಈ ಹೋರಾಟದ ಖರ್ಚಿಗೆ ಹಣ ಸಂಗ್ರಹ ಮಾಡಿ ಕಳಿಸ್ತಿದ್ದಾರೆ. ನಾವು ಕ್ರೌಡ್ ಫಂಡಿಂಗ್ ಮಾಡ್ತಿದ್ದೀವಿ, ನಾವು ಬೇರೆ ಬೇರೆ ಜಿಲ್ಲೆಗಳಿಗೆ. ಹೌದು, ಕ್ರೌಡ್ ಫಂಡಿಂಗ್ ಮಾಡ್ತಿದ್ದೀವಿ, ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿ ಅದ್ರ ಮುಖಾಂತರ ಫಂಡಿಂಗ್ ತಗೊಂಡು, ಯಾಕೆಂದರೆ ಈಗ ರಾಜ್ಯ ಮಟ್ಟದ ಹೋರಾಟ ಅಂದರೆ ಅದರದಾದ ಕೆಲವು ಖರ್ಚುಗಳಿರ್ತವೆ. ಕ್ರೌಡ್ ಫಂಡಿಂಗ್ ಮಾಡ್ತಿದ್ದಾರೆ ಅವರು ಎಲ್ಲರೂ ಕೂಡ. ಇಡೀ ಅದು ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಹರಿದಾಡ್ತೇನೆ, ಅದೇನು ಅದರ ಮುಚ್ಚುಮರೆ ಇರ್ತಕ್ಕಂಥ ವಿಷಯ ಅಲ್ಲವೇ ಅಲ್ಲ. ಆದರೆ ಇದು ಜನರೇ ನಡೆಸ್ತಾ ಇರ್ತಕ್ಕಂಥ ಹೋರಾಟ, ಎಲ್ಲ ಜನಪರ ಚಳವಳಿಗಳು ಸಂಘಟನೆ ಮಾಡಿ ನಡೆಸ್ತಕ್ಕಂಥ ಹೋರಾಟ. ನಾವು ಹಾಸನದಲ್ಲಿರ್ತಕ್ಕಂಥ ನಮ್ಮ ಜನಪರ ಚಳವಳಿಗಳ ಒಕ್ಕೂಟ ಅದಕ್ಕೊಂದು ವ್ಯವಸ್ಥೆ ಮಾಡ್ತೀವಿ. ನಾವು ಇಲ್ಲಿ ಅದಕ್ಕೆ ಏನು ಮಾಡಬೇಕು, ವೆನ್ಯೂ ಫಿಕ್ಸ್ ಮಾಡಬೇಕು, ಸ್ಥಳೀಯರಾಗಿ ಮಾಡ್ತೀವಿ. ಸೊ ಇಡೀ ರಾಜ್ಯದ ಪ್ರಗತಿಪರರು, ಸಾಹಿತಿಗಳು, ದೇವನೂರು ಮಹಾದೇವ ಅಂಥವ್ರು, ಜಿ ರಾಮಕೃಷ್ಣ ಅಂಥವ್ರು, ಮರಳುಸಿದ್ದಪ್ಪ ಅಂಥವ್ರು, ಎಸ್ ಜಿ ಸಿದ್ದರಾಮಯ್ಯ ಅಂಥವ್ರು, ಒಂದು ಹೆಸರು ಹೇಳೋಕ್ಕೆ ಅದು ಪಟ್ಟಿನೇ ಉದ್ದ, ನಾನು ಕೆಲವರು ಹೆಸರು ಹೇಳಿ ಇನ್ನು ಕೆಲವರು ಹೆಸರು ಬಿಟ್ಟರೆ ಅದು ತಪ್ಪಾಗ್ಬಿಡ್ತು ಆಯಿತಾ. ಯಾರೆಲ್ಲ ಕರ್ನಾಟಕದಲ್ಲಿ ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಮತ್ತು ಜನಪರವಾಗಿ ಅವರು ಧ್ವನಿ ಎತ್ತ ಬರ್ತಿದ್ದಾರೆ, ಅವರೆಲ್ಲರೂ ಕೂಡ ಅವತ್ತು ಹಾಸನಕ್ಕೆ ಬರ್ತದೆ. ಇದೊಂದು ಐತಿಹಾಸಿಕವಾಗಿರ್ತಕ್ಕಂಥ ಹೋರಾಟ, ಅದರಲ್ಲೇನು ಇದೇ ಇಲ್ಲ. ಸೊ ಇಂಥ ಐತಿಹಾಸಿಕವಾದ ಹೋರಾಟವನ್ನು ಕುಮಾರಸ್ವಾಮಿ ಅವರು ಸರ್ಕಾರಿ ಪ್ರಾಯೋಜಿತ ಅಂತ ಹೇಳಿದ್ರ ಮುಖಾಂತರ ಹೇಳ್ತಾರೆ, ಅವರು ಅವರ ಕುಟುಂಬವನ್ನು ಮತ್ತು ಆ ಪ್ರಜ್ವಲ್ ರೇವಣ್ಣ ಮಾಡಿರ್ತಕ್ಕಂಥ ಕೃತ್ಯವನ್ನು ಸಮರ್ಥಿಸ್ಕೊಳ್ತಕ್ಕಂಥ ಒಂದು ರೀತಿ ಅಷ್ಟೇ, ಬೇರೆ. ಮತ್ತು ಇನ್ನೊಂದೇನು, ಇನ್ನೊಮ್ಮೆ ಅಂಗನವಾಡಿ ನೌಕರರಿಗೆ ಅವರು ಹೇಳಿದ್ದಾರೆ, ಅಧಿಕಾರಿಗಳೇ ಅವರಿಗೆ ಫೋನ್ ಮಾಡ್ತಿದ್ದಾರೆ ಅಂತ. ಯಾವ ಅಧಿಕಾರಿ ಫೋನ್ ಮಾಡ್ತಾರೆ? ಉದ್ದೇಶ ಎಷ್ಟೇ ಅವ್ರು ಹೇಳ್ತಾರೆ, ಈ ಹೋರಾಟಕ್ಕೆ ಈಗ ಕಾರ್ಮಿಕ ಸಂಘಟನೆಗಳಿದ್ದಾರೆ. ಸೊ ಕಾರ್ಮಿಕ ಸಂಘಟನೆಗಳಿದ್ದಾವೆ, ಅವರೆಲ್ಲರೂ ಕೂಡ ಭಾಗವಹಿಸ್ತಾರೆ. ಅಂಗನವಾಡಿ ಸಂಘಟನೆಯವರು ಭಾಗವಹಿಸ್ಬೋದಲ್ವ? ಯಾಕೆ ಅವರೇ ಕಾರ್ಮಿಕ, ಅವರೇ ಮಹಿಳೆಯರಲ್ವ ಅವರು? ಹೌದಲ್ವಾ, ಅವ್ರು ಅದೇನು ಸರ್ಕಾರದ ಅಂಗನವಾಡಿ ಸಂಘಟನೆ ಎನ್ನುವುದು ಸರ್ಕಾರದ ಸಂಸ್ಥೆ ಅಲ್ಲ, ಅದು ಒಂದು ಹೋರಾಟದ ಸಂಸ್ಥೆ. ಅದ್ರಲ್ಲಿ ತಪ್ಪೇನಿದೆ? ಪ್ರಶ್ನೆ ಏನಂತಂದರೆ, ಮಹಿಳೆಯರಾಗಿ ಮಹಿಳೆಯರ ಮೇಲೆ ದೌರ್ಜನ್ಯ ಆದಾಗ ಅವರು ಮಹಿಳೆಯರ ಧ್ವನಿ ಎತ್ತಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆಯಾ? ಹೌದು, ಆಯಿತಾ. ಸೊ ಇಲ್ಲಿ ಅಂಗನವಾಡಿ ನೌಕರ ಸಂಘಟನೆ ಅಂತಲೋ ಇನ್ನೊಂದು ಯಾವ ಸಂಘಟನೆ ಅಂತಲ್ಲ, ಒಟ್ಟು ಕಾರ್ಮಿಕರು, ರೈತರು ಎಲ್ಲರೂ ಭಾಗವಹಿಸ್ತಾರೆ. ಅವರು ಭಾಗವಹಿಸ್ಬೋದು, ಮತ್ತೊಬ್ಬರು ಭಾಗವಹಿಸ್ಬೋದು, ಯಾರು ಬೇಕಾದ್ರೂ ಭಾಗ. ನಾನು ಹೇಳೋದೇನೆಂದರೆ, ಇದು ಕುಮಾರಸ್ವಾಮಿ ಅವರು ಕೂಡ ಭಾಗವಹಿಸ್ಬೇಕು ಈ ಹೋರಾಟಕ್ಕೆ. ಯಾಕೆ ಅಂತ ಅಂದರೆ, ಅವರ ಪಕ್ಷದ ಮಹಿಳಾ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಆಗಿದೆ. ಪ್ರಜ್ವಲ್ ರೇವಣ್ಣ ಅವ್ರ ಪಕ್ಷದ ಕಾರ್ಯಕರ್ತ ಅಲ್ಲ, ಸದಸ್ಯ ಅಲ್ಲ, ಅಮಾನತ್ನ ಇಟ್ಟಿದ್ದಾರೆ ಆತನ. ಸಂತ್ರಸ್ತ ಮಹಿಳೆಯರು ಅವರ ಪಕ್ಷದ ಸದಸ್ಯರು, ಅವ್ರು ಕಾರ್ಯಕರ್ತರಲ್ಲಿ, ಮತ್ತು ಅವರ ಪಕ್ಷದ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಆಗಿದೆ. ರಾಜ್ಯಾಧ್ಯಕ್ಷನಾಗಿ ಒಂದು ದಿವಸನೂ ಬಂದು ಮಾತಾಡಿಲ್ಲ. ಅವ್ರ ಪಕ್ಷ ಜಿಲ್ಲಾಧ್ಯಕ್ಷನೂ ಕೂಡ ಮಹಿಳೆಯರ ಪರವಾಗಿ ಮಾತಾಡಕ್ಕೆ ತಯಾರಿಲ್ಲ. ಜನ ಎಲ್ಲ ಜನಪರ ಚಳವಳಿಗಳು ಮಹಿಳೆಯರ ಅನ್ಯಾಯ ಆಗಿದೆ ಅಂತ ಹೋರಾಟಕ್ಕೆ ಇಳಿದಾಗ ಈ ಥರ ಅದಕ್ಕೆ ತದ್ವಿರುದ್ಧ ಮಾತಾಡ್ತಾರೆ ಅಂತ ಅರ್ಥ ಏನು ಅಂತಂದರೆ, ಆತ ಮಹಿಳಾ ವಿರೋಧಿ ಅಂತ ಹೇಳ್ಬೇಕು. ಪ್ರಜ್ವಲ್ ರೇವಣ್ಣ ಕಾಪಾಡಬೇಕು, ಮತ್ತು ಈ ಪ್ರಕರಣ ದಿಕ್ಕು ತಪ್ಪಿಸ್ಬೇಕು. ಈಗ ನಾವೇನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕಲಿಕ್ಕೆ ಈ ಹೋರಾಟವನ್ನು ಸಂಘಟಿಸ್ತಾ ಇದ್ದೀವಿ. ಈಗ ಅವರನ್ನು ನಮ್ಮ ಕುಟುಂಬದ ವಿರುದ್ಧ ಅಂತ ಯಾಕೆ ಅಂದ್ಕೋಬೇಕು ಅವರು? ನನ್ನದು ಪ್ರಶ್ನೆ. ಈಗ ನಾವೇನು ಕೇಳ್ತಿರೋದು, ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಮಾಡಿ ಅಂತ.
ಅದರಲ್ಲಿ ಜೊತೆಗೆ ಹೆಚ್ ಡಿ ರೇವಣ್ಣ ಅವರ ಹೆಸರು ಕೂಡ ಬಂದಿದೆ. ಅವರು ಕೆಲವು ಪ್ರಕರಣ ಭಾಗಿಯಾಗಿ ಅವ್ರನ್ನ ಕ್ರಮ ತಗೊಂಡು ಅಂತ ಕೇಳ್ತೀವಿ. ನಾವು ದೇವೇಗೌಡರನ್ನ ಅರೆಸ್ಟ್ ಮಾಡಿ ಅಥವಾ ಕುಮಾರಸ್ವಾಮಿ ಅರೆಸ್ಟ್ ಮಾಡಿ ಅಂತ ಕೇಳ್ತಾ ಸೊ ಅವ್ರ ಕುಟುಂಬದ ವಿರುದ್ಧ ಅಂತ ಯಾಕೆ ಅಂದ್ಕೋಬೇಕಾರ ನಾವು ನಮ್ಮ ಕುಟುಂಬದ ವಿರುದ್ಧ ಷಡ್ಯಂತ್ರ, ಭಾರಿ ಷಡ್ಯಂತ್ರ ನಡೀತಾರೆ. ಯಾರು ನಮ್ಮ ಕುಟುಂಬನ ಮುಗಿಸ್ಬಿಡ್ಬೇಕು ಅಂತ ಮಾಡ್ತಾ ಇದ್ದಾರೆ. ಅವರೇ ಷಡ್ಯಂತ್ರ ಮಾಡ್ಕೊಂಡಿದ್ದಾರೆ. ಅವರ ಕುಟುಂಬದ ವಿರುದ್ಧ ಅವ್ರದೇ ಷಡ್ಯಂತ್ರ, ಜನರ ಷಡ್ಯಂತ್ರ ಅಲ್ಲ ಇದು. ಅಂದರೆ ಈ ಇಂತಹ ಒಂದು ಘನಘೋರ ಕೃತ್ಯ ನಡೆಸಿರ್ತಕ್ಕಂಥ ವ್ಯಕ್ತಿಯನ್ನು ರಾಜಕೀಯ ಜೀವನಕ್ಕೆ ಮತ್ತೊಮ್ಮೆ ತಂದುಬಿಟ್ರಲ್ಲ. ಓ, ಅಂದರೆ ಇವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಚರ್ಚೆ ನಡೆದ ಸಂದರ್ಭದಲ್ಲಿ ಕೂಡ ಮತ್ತೆ ಅವರು ಟಿಕೆಟ್ ಕೊಟ್ಟರಲ್ಲ. ಅವರು ಕೊಟ್ಟು ಸ್ವತಃ ದೇವೇಗೌಡರು ರಾತ್ರಿ 2 ಗಂಟೆ 3 ಗಂಟೆ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಪ್ರಚಾರ ಮಾಡಿರಲ್ಲ. ದೊಡ್ಡ ದುರಂತ ಇದು, ಸೂಸೈಡಲ್ ಅಟೆಂಪ್ಟ್ ಅಷ್ಟೇ ಅದು. ಇಂಥ ಇದು ಯಾವತ್ತೂ ಆಚೆ ಬಂದೇ ಬರುತ್ತಲ್ವ ಇದು. ಸೊ ವರ್ತನೆಗಳು ಗೊತ್ತಾಗುತ್ತಲ್ಲ ಅವರಿಗೆ. ಸೊ ಅವ್ರ ಕುಟುಂಬದ ಅವ್ರದೇ ಪಿತೂರಿ ಇದೆ, ನಾವ್ಯಾಕೆ ಪಿತೂರಿ ಮಾಡ್ಬೇಕದನ್ನ? ಸೊ ನಾವು ಮಾಡ್ತಾರೆ ಕೆಲಸ ಏನಂದರೆ ಹಾಸನದ ಗೌರವ ಕಾಪಾಡ್ತಿದ್ವಿ ನಾವು. ಹಾಸನಕ್ಕೆ ಒಂದು ಕೆಟ್ಟ ಹೆಸರು ಬಂದಿದೆ ಈಗ, ಆಯಿತಾ? ಇದುವರೆಗೂ ಹಾಸನ ಅಂದರೆ ದೇವೇಗೌಡರ ಹೆಸರು ತಳಿ ತಳಕ ಕಾಡ್ತಿತ್ತು, ಬೇಲೂರು ಹಳೇಬೀಡಿನ ಹೆಸರು ಹೇಳಲಾಗ್ತಿತ್ತು. ಇವತ್ತು ಹಾಸನ ಅಂದರೆ ಪೆಂಡ್ರಿನ ಹೆಸರು ತಳಕ ಕಾಡುತ್ತೆ. ಹಾಸನದ ಗೌರವದ ಪ್ರಶ್ನೆ. ಮತ್ತು ಇಲ್ಲಿ ಹಾಸನದ ಹೆಣ್ಣು ನೀವು ನೋಡಿರಬೇಕು, ಸಾಮಾಜಿಕ ಮಾಧ್ಯಮಗಳಲ್ಲಿ ಕೆಲವು ಮೀಮ್ಸ್ಗಳು ಓಡಾಡ್ತಿದ್ವು. ಹಾಸನದ ಯಾವುದೋ ಒಂದು ಹುಡುಗಿನ ನೋಡಿ ಮದುವೆ ಫಿಕ್ಸ್ ಆಗಿತ್ತು, ಹಾಸನದ ಒಂದು ಗೊತ್ತಾಗಕ್ಷಣ ಅದನ್ನ ಕ್ಯಾನ್ಸಲ್ ಮಾಡಿದ್ವಿ ಅಂತ. ಅದೇ ಅರ್ಥ ಏನದು? ಸೊ ಇಲ್ಲಿಯ ಮಹಿಳೆಯರ ಘನತೆಯ ಪ್ರಶ್ನೆ ಏನಾಯ್ತು ಇಲ್ಲಿ? ಸೊ ಇಂಥ ಒಂದು ಗಂಭೀರವಾದ ಪ್ರಕರಣ ಇದ್ದಾಗ ನಾವು ಹಾಸನದ ಗೌರವಕ್ಕೋಸ್ಕರ ಮಹಿಳೆಯರ ಘನತೆಯ ಉಳುಕೋಸ್ಕರ ಹೋರಾಟ ಮಾಡಬೇಕಾದ್ರೆ ಕುಮಾರಸ್ವಾಮಿ ಮತ್ತು ಅವ್ರ ಪಕ್ಷ ಸಪೋರ್ಟ್ ಮಾಡಿ. ಕುಮಾರಸ್ವಾಮಿಯವರು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಬೇಕು, ಬರಬೇಕು, ಬಂದು ಅವರು ಈ ಪ್ರಜ್ವಲ್ ರೇವಣ್ಣನ ಖಂಡಿಸಬೇಕು. ಮತ್ತು ಸ್ವತಃ ಪ್ರಧಾನಮಂತ್ರಿಗಳು ಮೊನ್ನೆ ಪತ್ರ ಬರೆದಿರಲ್ಲ, ಪತ್ರ ಬರೆಯೋದು ಅಷ್ಟೇ ಅಲ್ಲ, ಅವ್ರು ಮಾಜಿ ಪ್ರಧಾನಮಂತ್ರಿಗಳಾಗಿ ಸಣ್ಣ ಸಣ್ಣದಕ್ಕೂ ಮುಖ್ಯಮಂತ್ರಿಗೆ ಪ್ರಧಾನಮಂತ್ರಿ ಪತ್ರ ಬರೀತಿರ್ತಾರೆ, ಆಯಿತಾ? ಇವತ್ತು ಒಂದು ತಿಂಗಳಾದಮೇಲೆ ಒಂದು ಜನರಿಗೆ ಒಂದು ಪತ್ರ ಕೊಟ್ಟರು, ಪ್ರಜ್ವಲ್ ರೇವಣ್ಣ ಎಚ್ಚರಿಕೆ ಅಂತ ಹೇಳಿದ್ದಾರೆ. ಆ ಎಚ್ಚರಿಕೆ ಓದ್ತಾನ ಅಂತ ಪ್ರಜ್ವಲ್ ರೇವಣ್ಣ ಹೇಳಿದಾನ? ಪ್ರಜ್ವಲ್ ರೇವಣ್ಣ ನಿಜವಾಗಿ ಅವರು ದೇವೇಗೌಡರು ಕಾಳಿದ್ದಿದ್ದರೆ ಕೂಡಲೇ ಪ್ರಧಾನಮಂತ್ರಿಗೆ ಗೃಹ ಮಂತ್ರಿಗೆ ಪತ್ರ ಬರೀ. ಏನಂತ ಬರೀಬೇಕು? ರಾಜತಾಂತ್ರಿಕ ವೀಸಾವನ್ನು ಕ್ಯಾನ್ಸಲ್ ಮಾಡಿ, ಅದನ್ನು ಪಾಸ್ಪೋರ್ಟ್ ರದ್ದು ಮಾಡಿ, ಕೂಡಲೇ ಅದನ್ನ ಅರೆಸ್ಟ್ ಮಾಡಲಿಕ್ಕೆ ನೀವು ಕ್ರಮ ತಗೊಳ್ರಿ. ಮುಖ್ಯಮಂತ್ರಿ ಪತ್ರ ಬರೆದಿದ್ದಾರೆ. ಇವರು ರಾಜ್ಯಸಭಾ MP ಇದ್ದಾರೆ ಇವರು. ದೇವೇಗೌಡರಿಗೆ ನರೇಂದ್ರ ಮೋದಿ ಅವರು ಭಾರಿ ಆಪ್ತ ಇದ್ದಾರೆ ಈಗ, ಆಯ್ತಾ? ಒಂದು ಕಾಲದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದರೆ ನಾನು ಇರೋದಿಲ್ಲ ಅಂತ ಹೇಳಿದ್ರು ಅವರು. ಈ ದೇಶ ಬಿಟ್ಟೋಗ್ತೀನಿ ಅಂತ ಹೇಳಿದ್ರು. ಇವತ್ತು ಭಾರಿ ಇವತ್ತಿನ ಹೇಳ್ತಾರೆ ನರೇಂದ್ರ ಮೋದಿ ಅಂತ ನಾಯಕನೇ ಇಲ್ಲ ಅಂತ ಹೇಳ್ತಾರೆ. ಅಷ್ಟೊಂದು ಮೋಸ್ಟ್ ಪವರ್ಫುಲ್ ನಾಯಕ ಅಂತ ಅಂದ್ಕೊಂಡಿದ್ದಾರೆ ಅವರು. ಅಷ್ಟು ಪವರ್ಫುಲ್ ನಾಯಕನಿಗೆ ಪ್ರಜ್ವಲ್ ರೇವಣ್ಣ ಇಟ್ಕೊಂಬರಕ್ಕಾಗಲ್ವಾ? ಯಾಕೆ ಇವರು ಪತ್ರ ಬರೆದು ಹೇಳಬಾರ್ದು? ನಮಗೆಲ್ಲ ಪತ್ರ ಬರೆದು ಪತ್ರಿಕೆಗೆಲ್ಲ ಬಿಡುಗಡೆ ಮಾಡಿ ಕಣ್ಣೋರ್ಸ ಆಟ ಆಡೋರು ಬದಲಾಗಿ ಯಾಕೆ ನರೇಂದ್ರ ಮೋದಿಗೆ ಪತ್ರ ಬರೆದು ಕೂಡಲೇ ಆತನ ರಾಜತಾಂತ್ರಿಕ ವೀಸಾ ರದ್ದು ಮಾಡಿ ಮೊದಲು ಅರೆಸ್ಟ್ ಮಾಡಿರಿ ಇಂಟರ್ಪೋಲ್ಗೆ ಹೇಳಿ? ಸೊ ಅದು ಮಾಡಿರೋ ಅವ್ರ ಕುಟುಂಬದ ಗೌರವ ಉಳಿಯುತ್ತೆ. ಅವ್ರ ಕುಟುಂಬದ ಗೌರವ ನಮ್ಮ ಹೋರಾಟ ತಡೆದಿಂದ ಉಳಿಯಲ್ಲ, ನಮ್ಮ ಹೋರಾಟ ಮಾಡಿದ್ರಿಂದ ಹೋಗಲ್ಲ. ನೀತಿಬದ್ಧವಾಗಿ ನಡ್ಕೊಂಡ್ರೆ, ನೀತಿಬದ್ಧವಾಗಿ ಪ್ರಜ್ವಲ್ ರೇವಣ್ಣ ಕೂಡಲೇ ಬಂಧಿಸಿ ಆತನಿಗೆ ಶಿಕ್ಷೆ ಒಳಪಡಿಸಿದ್ರೆ ದೇವೇಗೌಡರ ಘನತೆ ಉಳಿಯುತ್ತೆ. ಸೊ ಇಲ್ಲಿ ಪಿತೂರಿ ಮಾಡ್ತಾರೆ ಅವರೇ, ಅವ್ರ ಕುಟುಂಬದ ವಿರುದ್ಧ ಅವರೇ ಪಿತೂರಿ ಮಾಡ್ತಾರೆ, ನಾವು ಮಾಡ್ತೇವೆ. ಒಂಥರ ಸೂಸೈಡಲ್. ಎಸ್. ಈಗ ನೀವು ಇನ್ನೊಂದು ಹೇಳಿ, ಕಣ್ಣರ ಸ್ವತಂತ್ರ, ಈ ಪತ್ರ ಬರೆದಿರೋದೆಲ್ಲ ಕಣ್ಣರ ಸ್ವತಂತ್ರ ಅಂತ ಹೇಳ್ತೀರಿ. ಒಬ್ಬರು ಮಾಜಿ ಪ್ರಧಾನಿ ದೇವೇಗೌಡರು ಈ ಕಣ್ಣರ ಸ್ವತಂತ್ರ ಮಾಡ್ತಾರೆ ಅಂತ ನೇರವಾಗಿ ಆರೋಪಿಸ್ತೀರಾ? ಖಂಡಿತ. ಹೇಗೆ, ಯಾಕೆ ಅಂತಂದರೆ, ಈಗ ದೇವೇಗೌಡರು ನಮ್ಮ ನಿಮ್ಮ ಥರ ಸಾಮಾನ್ಯ ವ್ಯಕ್ತಿ ಅಲ್ಲ, ಒಬ್ಬ ಮುತ್ಸದಿ ರಾಜಕಾರಣಿ. ಅವ್ರ ಬಗ್ಗೆ ತುಂಬ ಗೌರವ ಇದೆ ಜನರಿಗೆ, ಪ್ರಧಾನಮಂತ್ರಿ ಆಗಿದ್ದಂಥವ್ರು, ಮತ್ತು ಒಂದು ಸೆಕ್ಯುಲರ್ ರಾಜಕಾರಣವನ್ನು ಮಾಡುವಂಥವ್ರು. ಇನ್ನೊಂದು ಆರೋಪ ಕುಟುಂಬ ರಾಜಕಾರಣ, ಅದು ಪ್ರತ್ಯೇಕ. ಅದು ಆದರೆ ಬಹಳ ವರ್ಷ ಅನುಭವ ಇದೆ, ಮುಖ್ಯಮಂತ್ರಿ ಆಗಿದ್ದಂಥವ್ರು, ಪ್ರಧಾನಮಂತ್ರಿ ಆಗಿದ್ದಂಥವ್ರು, ಸಚಿವರುಗಳಾಗಿದ್ದಂಥವ್ರು ಅನುಭವ ಇದೆ. ಅವರಿಗೆ ಎಲ್ಲ ಸಂಪರ್ಕಗಳು ಇದೆ ಅವರಿಗೆ, ಅವರಿಗೆ ಯಾವುದು ಗೊತ್ತಿಲ್ಲದಿರೋಂಥ ವಿಚಾರಗಳೇ ಇಲ್ಲ ಅವರಿಗೆ, ಆಯಿತಾ? ಮತ್ತು ಕುಮಾರಸ್ವಾಮಿ ಒಂದು ಕಡೆ ಹೇಳ್ಕೊಳ್ತಾರೆ, ಪ್ರಜ್ವಲ್ ರೇವಣ್ಣನಿಗೆ ಟಿಕೆಟ್ ಕೊಡಬೇಡಿ ಅಂತ BJP ಹೈಕಮಾಂಡ್ ಹೇಳಿತ್ತು, ಸ್ವಲ್ಪ ಸಮಸ್ಯೆ ಇದೆ ನೋಡಿ ಅಂತ ಹೇಳಿದ್ರು. ಆದರೆ ನಮ್ಮ ಫಾದರ್ ಅವರು ಅವ್ರಿಗೆ ಡಿಸೈಡ್ ಮಾಡಿ ನಾನು ಅವ್ರನ್ನ ಗೆಲ್ಲಿಸೋ ಜವಾಬ್ದಾರಿ, ನಾನು ಗೆಲ್ಲಿಸ್ಕೊಬರ್ತೀನಿ. ಅರ್ಥ ಏನು? ಇದು ಸೋಲ್ತಾನೆ ಅಂತ ಗೊತ್ತಿತ್ತು ಈ ಸಮಸ್ಯೆ, ಈ ಇದು ಎಲ್ಲ ಕಾರಣ ಸೋಲ್ತು ಗೊತ್ತಿತ್ತು. ಅವರೇ ಪಬ್ಲಿಕ್ ಮೀಡಿಯಾ ಹೇಳ್ತಾರೆ, ಏನೋ ತಪ್ಪು ಮಾಡಿದರೆ ತಪ್ಪನ್ನ ಅವನು ತಿದ್ಕೊಳ್ತಾನೆ, ಸರಿ ಮಾಡೋಣ, ನನ್ನ ಜವಾಬ್ದಾರಿ ನಾನು ಮಾಡ್ಕೊಳ್ತೀನಿ, ನೀವು ಅವ್ರಿಗೆ ಓಟ್ ಹಾಕಿ ಗೆಲ್ಸಿ ಅಂತ ಹೇಳ್ತಾರೆ. ದೇವೇಗೌಡರು ಇವತ್ತು ತುಂಬ ಮುಗ್ಧರಾಗಿ ಹೇಳುವಂಥದ್ದು ನನ್ನ ಉಪಕಾರ. 92 ವರ್ಷದ ಒಬ್ಬ ವ್ಯಕ್ತಿ ಆದ, ಪ್ರಧಾನಮಂತ್ರಿ ಆಗಿದ್ದಾರೆ, ಕೆಲವು ಒಳ್ಳೆ ಕೆಲಸಗಳನ್ನು ಮಾಡಿದರು ಅವರು, ಆಯಿತಾ? ಸೊ ನಾನು ಹಂಗೆ ತೀರಾ ಇದಾಗಿ ಹೇಳೋಕ್ಕಲ್ಲ, ಆದರೆ ಅವರು ನನಗೇನೂ ಗೊತ್ತಿಲ್ಲ ಅನ್ನೋದು ಹೇಳಕ್ಕ, ಆಯಿತಾ? ಆದರೆ ಅವರ ಉದ್ದೆ ಮತ್ತು JDSನವರು BJP ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದು ಒಂದೇ ಒಂದು ಕಾರಣ, ಅವರ ಕುಟುಂಬದ ರಕ್ಷಣೆಗೋಸ್ಕರ ಬಿಟ್ಟರೆ ಬೇರೆ ಏನಲ್ಲ. ಅದು ಇದು ಹೊಸ ವಿಚಾರ. ಅಂದರೆ ದೇವೇಗೌಡರು ಅಲಯನ್ಸ್ಗೆ ಹೋಗಿದ್ದೆ ತಮ್ಮ ಕುಟುಂಬದ ರಕ್ಷಣೆ, ಕುಟುಂಬ ರಕ್ಷಣೆಗೋಸ್ಕರೇ ಹೋಗಿದ್ದು. ಅದರಲ್ಲಿ ಯಾವ ರಾಜ್ಯದ ಹಿತವೂ ಇಲ್ಲ, ಅದರಲ್ಲಿ ಯಾವ ರೈತರ ಹಿತವೂ ಇಲ್ಲ, ಯಾವ ಹಿತವೂ ಇಲ್ಲ. ಪಕ್ಷದ ಹಿತ ಹೌದು, ಪಕ್ಷ ಅವರಿಗೆ, ಪಕ್ಷದ ಹಿತಕ್ಕಿಂತ ಕುಟುಂಬದ ಹಿತನೇ ಮುಖ್ಯ ಅವರಿಗೆ, ಆಯಿತಾ? ಪಕ್ಷ ಅಂದರೆ ಕುಟುಂಬ, ಕುಟುಂಬ ಅಂದರೆ ಪಕ್ಷ ಅವರಿಗೆ, ಆಯಿತಾ? ಸೊ ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯನ ಸರ್ಕಾರವನ್ನು ವಿರೋಧಿಸಬೇಕು, ಅದನ್ನು ಉರುಳಿಸ್ಬೇಕು. ನೀವು ನೋಡಿರಬೇಕು,
ಈ ಚುನಾವಣೆ ಆದ ನಂತರ ಮರುಗಳಿಗೆ ಸಿದ್ದರಾಮಯ್ಯ ಸರ್ಕಾರ ಉರುಳಿ ಬೀಳಲಿದೆ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಂತ ತಡೆಯೋಕೆ ಯಾರ ಕೈಲೂ ಸಾಧ್ಯ ಇಲ್ಲ. ದೇವೇಗೌಡರ ಸ್ಟೇಟ್ಮೆಂಟ್ ಅದು. ದೇವೇಗೌಡರು ಸ್ಟೇಟ್ಮೆಂಟ್ ಯಾವ ಸಂದರ್ಭದಲ್ಲಿ? ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ, ಚುನಾವಣೆ ಪ್ರಚಾರದಲ್ಲಿ, ಲೋಕಸಭಾ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ದೇವೇಗೌಡರು ಭಾಷಣ ಮಾಡ್ತಾರೆ. ಈ ಲೋಕಸಭಾ ಚುನಾವಣೆಯ ನಂತರ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋದನ್ನು ತಡೆಯೋಕ್ಕೆ ಯಾವ ಶಕ್ತಿಗಳೂ ಸಾಧ್ಯ ಆಗೋದಿಲ್ಲ, ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ. ಅಂದರೆ ಸಂವಿಧಾನಬದ್ಧವಾಗಿ ಪ್ರಜಾಸತ್ತಾತ್ಮಕ ಆಯ್ಕೆಯಾಗಿರ್ತಕ್ಕಂಥ ಒಂದು ಕಾಂಗ್ರೆಸ್ ಸರ್ಕಾರ 136 ಇರತಕ್ಕಂಥ ಪತನ ಆಗುತ್ತೆ ಅಂತ ಆಗುತ್ತೆ ಅಂತ ಇವ್ರು ಹೇಳ್ತಾರೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ವಾಟ್ ಇಸ್ ದಿಸ್? ಬಾರಿ ವಾಟ್ಸ್ ದ ಡೀಲ್? ಇಲ್ಲ, ಇದು ಈ ರೀತಿ ಒಂದು ಮಾಜಿ ಪ್ರಧಾನಿ ನನ್ನ ಗಮನಕ್ಕೆ ಬಂದಿಲ್ಲ ಸರ್. ಮಾಜಿ ಪ್ರಧಾನಿಗಳು ಈ ಥರ ಪಬ್ಲಿಕ್ ರೆಕಾರ್ಡ್ ಹೇಳಿದೆಲ್ಲ, ವಿಡಿಯೋಗಳಿದ್ದಾವೆ, ಪೇಪರ್ಲಿದೆ. ಓಕೆ, ಈ ರೀತಿ ಮಾಜಿ ಪ್ರಧಾನಿಯೊಬ್ಬರು ತಮ್ಮ ಘನತೆ ಗೌರವವನ್ನು ಬಿಟ್ಟು 136 ತಗೊಂಡು ಒಂದು ಸಂಪೂರ್ಣ ಬಹುಮತದೊಂದಿಗೆ ಸರ್ಕಾರ ರಚಿಸಿರೋದು, ಇದು ಉರುಳು ಬೀಳುತ್ತೆ ಅಂತ ಅಂದರೆ ಈ ದೇಶದಲ್ಲಿ ಯಾವ ರೀತಿಯ ಸರ್ಕಾರಗಳು ಬೀಳ್ತಾ ಇದ್ದಾವೆ, ಬೀಳಿಸ್ತಾ ಇರೋ ವಿಧಾನ ಏನು? ಕರ್ನಾಟಕದಿಂದಲೇ ಶುರು ಮಾಡಿದ್ರು ಆಪರೇಷನ್ ಕಮಲ ಇತ್ಯಾದಿ ಅಂತ ಹೇಳಿ. ಸೊ ಇಂಥ ಒಂದು ರೀತಿಯ ಸಂವಿಧಾನ ಬಾಹಿರ ಪ್ರಜಾತಂತ್ರವನ್ನು ಹತ್ಯೆ ಮಾಡುವಂತಹ ಕಾನೂನು ಬಾಹಿರ ಸಂವಿಧಾನ ಬಾಹಿರ ಒಂದು ದುಷ್ಕೃತ್ಯಕ್ಕೆ ಇವರು ಆ ಡೀಲಲ್ಲಿ ಇವರಿದ್ದಾರೆ. ಎಸ್, ಆ ಡೀಲ್ ಇದ್ದಾರೆ. ಅದರ ಫಲಾನುಭವಿಯಾಗಿ ತನ್ನ ಮಗ ಮುಖ್ಯಮಂತ್ರಿ ಆಗಲಿ ಅಂತ ಮಾತಾಡ್ತಾರೆ. ಅವ್ರಿಗೆ ಕಾರಣ ಇಷ್ಟೇ. ಈಗ ಅವರ ನನ್ನ ಸಮಯ ಮುಗಿತಾ ಇದೆ, ಅವ್ರ ಸಮಯ ಮುಗಿತಾ ಇದೆ. ಅವ್ರ ಕುಟುಂಬ ಉಳಿಸ್ಬೇಕು, ಅವ್ರ ರಾಜಕಾರಣ ಮುಂದಕ್ಕೋಬೇಕು. ಯಾವ ಜನರಿಗೂ ಪರಿಚಯ ಇಲ್ಲದೆ ಇರತಕ್ಕಂಥ ಸೂರಜ್ ಅನ್ನೋಂಥ ಒಬ್ಬ ಅವ್ರಿಗೆ ಯಾರೂ ಗೊತ್ತಿಲ್ಲ, ಇವತ್ತೂ ಯಾರೂ ಗೊತ್ತಾಗಲ್ಲ, ಅದನ್ನ MLC ಮಾಡ್ತಾರೆ. ನಿಮ್ಗೆ ಆಸಂದವ್ರಿಗಾದ್ರೂ ಒಂದು ಸ್ವಲ್ಪ ಗೊತ್ತು ಸೂರಜ್ ಹೆಸರು ಮತ್ತಿದು? ಇಲ್ಲ ಸರ್, ಈಗ ನನ್ನಂಥವ್ರಿಗೆ ನಮಗೂ ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ಲ ಅಂತ ಹೊರಗಿನವ್ರಿಗಂತೂ ಸೂರಜ್ ಅಂತ ಒಬ್ಬ ಮನುಷ್ಯ ಇದ್ದಾನೆ, ರೇವಣ್ಣ ಇನ್ನೊಬ್ಬ ಮಗ, ಅವನು MLC ಇದ್ದಾನೆ, ನೋಬಡಿ ನೋಸ್ ಅಂತನ್ನ MLC ಮಾಡ್ತಾರೆ. ಈ ಆಸನದ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಿಗೆ ಅವರ ಕುಟುಂಬದವರೇ MLA ಆಗಬೇಕು ಅನ್ನೋ ಪ್ರಯತ್ನಗಳು ನಡೆಸ್ತಾರೆ. ಅಂದರೆ ಭವಾನಿ ರೇವಣ್ಣ, ಭವಾನಿ ರೇವಣ್ಣ ಟಿಕೆಟ್ ಕ್ಲೈಮ್ ಮಾಡ್ಬೇಕು. ಈಗ ನೋಡಿ, ಈಗ CN ಮಂಜಾತ್ ಅವ್ರನ್ನ ಅದು BJP ಟಿಕೆಟ್ ನಿಲ್ಲಿಸ್ತಾರೆ ಅವರು. ಸೊ ಇದೆಲ್ಲ ಏನು ತೋರಿಸುತ್ತೆ ಅಂತಂದರೆ, ಅವ್ರು ಹೇಳಿದನು ರೈತರ ಹಿತಕ್ಕೋಸ್ಕರ, ರಾಜ್ಯ ಹಿತಕ್ಕೋಸ್ಕರ ಕೇಂದ್ರ ಸರ್ಕಾರ ಕೊಡಬೇಕಾದ್ರೆ ಟ್ಯಾಕ್ಸ್ ದುಡ್ಡು ಕೊಟ್ಟಿಲ್ಲ ಅನ್ನೋದು ಕೇಳಕ್ಕೆ ಇವ್ರಿಗೆ ಕೊಟ್ಟಿದೆ. ಇಡೀ ಸ್ಟ್ಯಾಟಿಸ್ಟಿಕ್ಸೇ ನೇರವಾಗಿ ಹೇಳಬೇಕಾದ್ರು ಅದವ್ರು ಹೇಳ್ತಾರೆ. ಅದ್ರಲ್ಲಿ ಏನು ರಾಜ್ಯದ ಹಿತ ಏನಿದೆ? ರಾಜ್ಯದ ಹಿತವನ್ನು ಬಲಿ ಕೊಟ್ಟು ಕೇವಲ ಅವರ ಕುಟುಂಬದ ಹಿತಕ್ಕೋಸ್ಕರ BJP ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಾರೆ. ಮತ್ತು BJPಯು ಕೂಡ ಇದರಲ್ಲಿ ಒಂದು ಗೇಮ್ ಪ್ಲಾನ್ ಏನಿದೆ, BJPದು ಕೂಡ ಏನಿದೆ ಅಂತಂದರೆ, ಇವ್ರನ್ನ ನಾವು ಅವ್ರು ಹೊಂದಾಣಿಕೆ ಮಾಡ್ಕೊಳ್ಳೋ ಮುಖಾಂತರ ಹಳೆಯ ಮೈಸೂರು ಪ್ರಾಂತ್ಯ, ಹಾಸನ, ಮಂಡ್ಯ, ತುಮಕೂರು ಮತ್ತು ಮೈಸೂರು ಈ ಕಡೆ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಒಕ್ಕಲಿಗರ ನಡುವೆ ಅವರ ಪ್ರಭಾವವನ್ನು ಹೆಚ್ಚು ಮಾಡಬೇಕು. ಇವರು ಹೆಚ್ಚು ಇರೋದಿಲ್ಲ ಇವರು. ಸೊ ನಾವು ಅದನ್ನು ಹೆಚ್ಚು ಕ್ಯಾಪ್ಚರ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅವರು ಕೂಡ ಪ್ಲಾನ್ ಮಾಡ್ತಾರೆ. ಸೊ ಇದು ಎರಡೂ ಕಡೆ ನಡೆದಿರ್ತಕ್ಕಂಥ ಡೀಲ್ ಇದು, ಆಯಿತಾ? ಎರಡು ಕಡೆ ಡೀಲ್ ನಡೆದು ಅವ್ರ ಕುಟುಂಬಕ್ಕೋಸ್ಕರ ಅವರ ಆಸ್ತಿಯನ್ನು ಅವರ ಅಧಿಕಾರ ರಕ್ಷಣೆ ಮಾಡ್ಕೊಂಡು ನಡೆದಿರುವಂಥದ್ದು. ಸೊ ಹಂಗಾಗಿ ನಂಬರ್ ಒನ್ ಕಲ್ಪ್ರೇಟ್ಸೇ ಅವರು, ಅವರೇ ಅದನ್ನು ಮಾಡ್ಕೊಂಡಿರುವಂಥದ್ದು. ಸೊ ಇದು ಸ್ವಯಂ ಅವರೇ ಸುಸೈಡಲ್ ಅಟೆಂಪ್ಟ್ ಅಷ್ಟೇ, ಬೇರೆ ಏನಲ್ಲ. ನಮ್ಮಲ್ಲಿ ಗದೆ ಇದೆ, ಕೇಳ್ಗಾಲಕ್ಕೆ ನಾಯಿ ಮೊಟ್ಟೆ ಇಟ್ಟು ನನಗೆ ಆ ಥರ ಪರಿಸ್ಥಿತಿ ಬಂದಿದೆ. ತಾವು ಬಹಳ ವರ್ಷ JDS ಜೊತೆಗೆ ಅಲೈನ್ಸಲ್ಲಿದ್ದಿರಿ, ಅವರಿಗೆ ಅವರ ಪರವಾಗಿ ಕ್ಯಾಂಪೇನ್ ಮಾಡಿದ್ರಿ, ಓಟ್ ಹಾಕಿದ್ರಿ, ಓಟ್ ಹಾಕಿಸಿದ್ರಿ, ಇದೆಲ್ಲ ಮಾಡಿದ್ರಿ. ಅಂದರೆ ಹಂಗೆ ಹಾಗಿದ್ದವರು ನೀವು ಏಕೆ ಈಗ ವಿರೋಧಿ ಬಣ ಸೇರಲಿಕ್ಕೆ ಅಥವಾ ಅವ್ರ ವಿರುದ್ಧವಾಗಿ ಕೆಲಸ ಮಾಡಲಿಕ್ಕೆ ಕಾರಣ ಏನು? ಅಲ್ಲ, ನಾವು ಯಾವಾಗಲೂ ವಿರೋಧಿ ಬಣವೆ. ಹ್ಞೂ, ಆವಾಗಲೂ ವಿರೋಧಿ ಬಣವೆ, ಈಗಲೂ ವಿರೋಧಿ ಬಣವೆ. JDS ಒಟ್ಟಿಗೆ ಅಲಯನ್ಸ್ ಅನ್ನೋದಕ್ಕಿಂತ ಒಂದು ನಮಗೆ ಒಂದು ಏನಿತ್ತು, ಇಡೀ ರಾಷ್ಟ್ರ ರಾಜಕಾರಣದ ನೋಡ್ತಾ ಹೋದರೆ, ಭಾರತದ ರಾಜಕಾರಣವನ್ನು ನೋಡ್ತಾ ಹೋದಾಗ ಒಂದು ಮೂರನೇ ಪರ್ಯಾಯ ಶಕ್ತಿಯ ಪ್ರಯತ್ನ ಯಾವತ್ತೂ ನಡೀತಲೇ ಇದೆ. ಮೂರನೇ ಪರ್ಯಾಯ ಬರಬೇಕು, ಕಾಂಗ್ರೆಸ್ ಮತ್ತು BJPಯ ಹೊರತಾ ಇರತಕ್ಕಂಥ ಮೂರನೇ ಪರ್ಯಾಯ ಪ್ರಾದೇಶಿಕ ಪಕ್ಷಗಳು ಜನಪರವಾಗಿರ್ತಕ್ಕಂಥವು ಬರಬೇಕು ಅನ್ನೋಂಥದ್ದು, ಎಸ್ಪೆಷಲಿ ಕಮ್ಯುನಿಸ್ಟ್ ಪಾರ್ಟಿಗಳು ಆ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಪಿ ಸಿಂಗ್ ಸರ್ಕಾರ ಇದ್ದಾಗಿರ್ಬೋದು, ಮತ್ತು ಆನಂತರ ಚಂದ್ರಶೇಖರ್ ಸರ್ಕಾರ ಇದ್ದಾಗಿರ್ಬೋದು, ಮತ್ತು ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ದು ಕೂಡ ಅದೇ ಆ ಪ್ರಯತ್ನದ ಭಾಗವಾಗಿದೆ. ಜನತಾದಳ ಅನ್ನುವಂಥದ್ದು ಬಂದು ಎಲ್ಲ ಎಡಪಕ್ಷಗಳು ಎಲ್ಲವೂ ಸೇರಿಬಿಟ್ಟಿಗೆ ನಡೆದದ್ದು. ದೇವೇಗೌಡರು 16 ತಗೊಂಡವರು ಕಮ್ಯುನಿಸ್ಟ್ರಿಗೆ 60 ಹೌದು ಇತ್ತು. ಹೌದು, ಜ್ಯೋತಿ ಬಸು ಪ್ರೈಮ್ ಮಿನಿಸ್ಟರ್ ಆಗಬೇಕಿತ್ತು, ಅದೆಲ್ಲರೂ ಗೊತ್ತಿರುವಂಥ ವಿಷಯ. ಫಸ್ಟ್ ಆಫರ್ ಇದ್ದು ಜ್ಯೋತಿ ಬಸ್ಸೇ ಆಗಬೇಕಿತ್ತು. ಅದೇ ಜ್ಯೋತಿ ಬಸ್ಸು ಆಗಲಿಕ್ಕೆ ಅವತ್ತು ಪಕ್ಷ ಬಿಡಲಿಲ್ಲ, ಬೇರೆ ಸೈದ್ಧಾಂತಿಕ ಕಾರಣಗಳಿದೆ ಅವರಿಗೆ. ಸೊ ಅವತ್ತು ದೇವೇಗೌಡರು ಅವಕಾಶ ಮಾಡಿಕೊಡ್ಲಾಯಿತು. ಸೊ ಕಾರಣ ಏನಂತಂದರೆ, ಒಂದು ಪರ್ಯಾಯ ರಾಜಕಾರಣ ಬೆಳೀಬೇಕು ಅಂತ, ಒಂದು ಕೋಮುವಾದಿ ರಾಜಕಾರಣ, ಇನ್ನೊಂದು ಬಂಡವಾಳಶಾಹಿ ರಾಜಕಾರಣದ ಮಧ್ಯೆ ಒಂದು ಜನಪರ್ವ ರಾಜಕಾರಣ ಬೆಳೀಬೇಕು ಅನ್ನೋ ಕಾರಣಕ್ಕೆ, ಸೊ JDS ಇರ್ಬೋದು ಅಥವಾ ಬೇರೆ ಬೇರೆ ಸಮಾಜವಾದಿ ಪಕ್ಷ ಇರ್ಬೋದು, ಎಲ್ಲ ಪಕ್ಷಗಳು ಒಂದು ಒಕ್ಕೂಟ ಅವತ್ತಿನ ಕೆಲಸ ಮಾಡ್ತಾ ಇದೆ. ಸೊ ಅದ್ರ ಭಾಗವಾಗಿ JDS ಮತ್ತು ಇಲ್ಲಾಂದರೆ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಯಾಕೆ ಆಗ್ತಿರಲಿಲ್ಲ, ಆಯಿತಾ? ಪ್ರೈಮ್ ಮಿನಿಸ್ಟರ್ ಯಾಕೆ ಆಗ್ತಿರ್ಬೋದು? ಕರ್ನಾಟಕದಲ್ಲೂ ಕೂಡ ನೋಡಿ, ನೀವು ಇಲ್ಲಿವರೆಗೆ JDS ಒಂದು ಮೂರನೇ ಪರ್ಯಾಯವಾಗಿ ಒಂದು ನಿರ್ಣಾಯಕ ಪ್ರಾದೇಶಿಕ ಪಕ್ಷವಾಗಿ ಕೆಲಸ ಮಾಡಿತ್ತು. ಅಲ್ಲಿಯವರು ಕೂಡ ಆದರೂ ಚೆನ್ನಾಗಿತ್ತು ಅಸ್ತಿತ್ವ, ಅದರೊಳಗೆ ಸಿದ್ದರಾಮಯ್ಯನವರು ಇದ್ದರು, ಸಿಂಧಿಯಾನು ಇದ್ದರು, ಎಲ್ಲರೂ ಇದ್ದರು.
ಸೊ ಯಾವಾಗ ಕೊನೆಗೆ ಅದನ್ನು ಸಂಪೂರ್ಣವಾಗಿ ಅವರೆಲ್ಲ ಆಚೆ ಹೋಗಿ ಬರೀ ಕೇವಲ ಕುಟುಂಬದ ಪರಿಸ್ಥಿತಿ ಪಕ್ಷ ಆದಮೇಲೆ ಅದು ಯಾವ ಕಡೆಗೂ ಇವರಿಗೂ ಸೇರ್ತಕ್ಕಂಥ ಪರಿಸ್ಥಿತಿ ಬಂತು. ಯಾವಾಗ ಕುಮಾರಸ್ವಾಮಿ ನೇರವಾಗಿ ಹೋಗಿ ಧರ್ಮಸಿಂಗ್ ಸರ್ಕಾರ ಇದ್ದಾಗ ಯಡಿಯೂರಪ್ಪನ ಜೊತೆ ಹೋಗಿ ಅವರು ಅವತ್ತು ಏನು ರೆಸಾರ್ಟ್ ರಾಜಕಾರಣ ಅವರೇ ಶುರು ಮಾಡಿದ್ದು, ಆಪರೇಷನ್ ಕಮಲ ಅವತ್ತೇ ಶುರು ಆದದ್ದು. ಸೊ ಅವತ್ತಿಂದಲೂ ಅವತ್ತೇ ನಾವು ಅವರ ದೂರ ಇದ್ದೀವಿ, ಅವ್ರ ವಿರುದ್ಧ ನಾವು ಕೆಲಸ ಮಾಡ್ತಾಯಿದ್ವಿ. ಸೊ ಇವತ್ತು ಕಾಂಗ್ರೆಸ್ಗೆ ಜೊತೆಗೆ ನಾವು ಇದ್ದೀವಿ, ಕಾಂಗ್ರೆಸ್ಗೆ ನಾವು ಬೇರೆ ಕಡೆ ಬಹಿರಂಗ ಸಪೋರ್ಟ್ ಮಾಡ್ತಾಯಿದ್ವಿ. ಹಂಗೆ ನೋಡಿದರೆ ಕಾಂಗ್ರೆಸ್ಗೂ ಕಮ್ಯುನಿಸ್ಟ್ಗೂ ಬಹಳ ಒಂದು ರೀತಿ ಎಣ್ಣೆ ಸೇಕಾಯಿ ಸಂಬಂಧ ದೊಡ್ಡ ವರ್ಷಗಳ ಇತಿಹಾಸವೇ ಇದೆ. ಅದಕ್ಕೆ ಅಂದರೆ ಅರ್ಥ ಏನು, ನಮಗೆ ಸೈದ್ಧಾಂತಿಕ ಪ್ರಶ್ನೆಗಳು ಬಂದಾಗ ನಾವು ಯಾವುದೇ ಕಾರಣ ರಾಜ್ಯ ಆಗಂತ ಪ್ರಶ್ನೆ ಇಲ್ಲ. ನಿಮ್ಗೆ ಇನ್ನೊಂದು ಹೇಳಬೇಕು ಅಂದರೆ ಆ ಸಿಗರಣಿ ವಿಷಯ ಬಂದಾಗ ಆವಾಗ ನೇರವಾಗಿ ಇದೇ ಕುಟುಂಬದ ಎದುರಾಕಂಡು ನಾವು ಆವಾಗ ತತ್ವದ ವಿಚಾರ ಬಂದಾಗ ಅಥವಾ ಈ ಥರ ಜಾತ್ಯಾಯಿತ ಪ್ರಶ್ನೆ, ಅಸ್ಪೃಶ್ಯತೆ ಪ್ರಶ್ನೆಗಳು ಅಥವಾ ಭ್ರಷ್ಟಾಚಾರದ ವಿಷಯ ಬಂದಾಗ ಯಾವ ಕಾರಣಕ್ಕೂ ರಾಜಿ ಆಗುವಂಥ ಪ್ರಶ್ನೆ ಇಲ್ಲ. ಸೊ 30ನೇ ತಾರೀಕು ಪ್ರತಿಭಟನೆ ಏನಾಗುತ್ತೆ, ಅದರ ಪರಿಣಾಮ ಏನಾಗ್ಬೋದು, ಏನು ನಿಮ್ಮ ನಿರೀಕ್ಷೆ? ಒಂದು ಚರಿತ್ರಾರ್ಹ ಘಟನೆ ಸರ್ ಅದು, 30ಕ್ಕೆ ನಾವು ಅಂದ್ಕೊಂಡು ಹಿಸ್ಟಾರಿಕಲ್ ಪ್ರೊಟೆಸ್ಟ್. ಏಕೆಂದರೆ ನಾನು ಗಮನಿಸ್ದಂಗೆ ಒಂದು ವಿಷಯಕ್ಕೆ ಸಂಬಂಧಪಟ್ಟ, ಈಗ ನಾವು ಹಿಂದೆ ಉಡುಪಿ ಚಲೋ ಅಥವಾ ಬೆಳ್ತಂಗಡಿ ಚಲೋ ಎಲ್ಲ ಮಾಡಿದೆ, ಬೇರೆ ಬೇರೆ ವಿಷಯಗಳು ಮಾಡಿದೆ. ಬಟ್ ಇದು ಸ್ಪಾಂಟೇನಿಯಸ್ ಆಗಿ ಏನು ಜನ ಇಷ್ಟು ಕೂಡಲೇ ಭಾರಿ ಕಡಿಮೆ ಸಮಯದಲ್ಲಿ ಇದು ನಾವು ಘೋಷಣೆ ಮಾಡಿ ಆ ಬರ್ತಿರೋ ಪ್ರತಿಕ್ರಿಯೆ ಮತ್ತು ಎಲ್ಲರೂ ಪಾಲ್ಗೊಳ್ತಿರೋ ಇದು ಇವತ್ತಿರುವಾಗೂ ನನಗೆ ರಿಪೋರ್ಟ್ ಇರುವಂಥದ್ದು ಸುಮಾರು 115 ಸಂಘಟನೆಗಳಾಗಲೇ ಅದಕ್ಕೆ ರಿಜಿಸ್ಟರ್ ಮಾಡಿದ್ದಾರೆ. ಇನ್ನೂ ಅದರ ಪಟ್ಟಿ ಬೆಳೀತಾ ಹೋಗುತ್ತೆ ಆಯಿತಾ. ಸೊ ಸಾವಿರಾರು ಜನ ಸೇರ್ತಾರೆ. ಸೊ ಪ್ರಶ್ನೆ ಇರೋದೇನಂತಂದರೆ ಇದೊಂದು ಬಹಳ ಗಂಭೀರವಾದ ಪ್ರಕರಣ ಅಂತ ಇಡೀ ಜನಕ್ಕೆ ಅನಿಸ್ಬಿಡ್ತದೆ. ಯಾರು ಅವರಿಗೆ ವೆಹಿಕಲ್ ಕೊಟ್ಟು ಕರೆಸಿ, ನಮಗಿರೋ ಸಮಸ್ಯೆ ಅಷ್ಟು ಜನ ಬಂದಾಗ ಅವ್ರಿಗೆ ಏನೋ ಕನಿಷ್ಠ ವ್ಯವಸ್ಥೆಗಳನ್ನ ನಾವು ಏನು ಮಾಡಬೇಕು ಅನ್ನೋ ನಾವು ಯೋಚನೆ ಮಾಡ್ತೀವಿ ಬಿಟ್ರೆ ಊಟ ತಿಂಡಿ ಶೌಚಾಲಯ ನೀರು ಏನು ಅಟ್ಲೀಸ್ಟ್ ಕುಡಿಯೋ ನೀರು ಏನು ಕೊಡೋಕೆ ಒಂದು ನೀರ್ನಾರು ಕೊಡೋದಕ್ಕೆ ವ್ಯವಸ್ಥೆ ಮಾಡಬೇಕು ಯೋಚನೆ ಮಾಡ್ತೀವಲ್ಲ. ಸೊ ಬಹಳ ಒಂದು ಹಿಸ್ಟಾರಿಕಲ್ ಇದೊಂದು ಪ್ರೊಟೆಸ್ಟ್ ಆಗುತ್ತೆ. ಈ ಪ್ರತಿಭಟನೆ ನಡೆದರೆ ಖಂಡಿತವಾಗಿ ರಾಜ್ಯ ಸರ್ಕಾರಕ್ಕೂ ಇದೊಂದು ಎಚ್ಚರಿಕೆ ಆಗುತ್ತೆ, ರಾಜ್ಯ ಸರ್ಕಾರಕ್ಕೂ ಅವಮಾನ ಆಗುತ್ತೆ. ಏಕೆಂದರೆ ಈ ಇಷ್ಟೊಂದು ಪ್ರಕರಣವನ್ನು ಮುಂದಕ್ಕೆ ತಗೊಂಡೋಗೋಕೆ ಅವಕಾಶ ಕೊಟ್ಟಿದ್ದು ಮೊದಲನೇದಾಗಿ ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರ. ಇಷ್ಟೆಲ್ಲ ಆದರೂ ಕೂಡ ಇಷ್ಟೆಲ್ಲ ಒತ್ತಡ ಬಂದರೂ ಕೂಡ ಆತನ ಪಾಸ್ಪೋರ್ಟ್ನ ರದ್ದು ಮಾಡಿ ಕರ್ಕೊಂಬರ್ತಾ ಇಲ್ಲ ಅನ್ನೋದು ಕೂಡ ಕೇಂದ್ರ ಸರ್ಕಾರಕ್ಕೂ ಒಂದು ಎಚ್ಚರಿಕೆ ಆಗುತ್ತೆ. ಮತ್ತು ಈ ಪಾಳೆಗಾರಿ ಏನು ಮಾಡಿದರೂ ಕೂಡ ಸರಿ, ಅವನು ಹೇಗೆ ಬೇಕಾದರೂ ಅದನ್ನು ತಗೊಂಡೋಗ್ಬೋದು. ಸಮಾಜ ಭಾಳ ಮುಖ್ಯವನ್ನು ಹೇಳಿಕೊಟ್ಟಿರೋದು, ಸಮಾಜ ಇಂಥ ಪ್ರಕರಣಗಳನ್ನ ಹೇಗೆ ನೋಡಬೇಕು ಅನ್ನೋದು ನಾವು ಸಮಾಜಕ್ಕೂ ಒಂದು ಪಾಠ ಕಲಿಸ್ಬೇಕಾಗುತ್ತೆ. ತಮ್ಮ ಘನತೆಯನ್ನು ಕಳ್ಕೊಂಡಿರ್ತಕ್ಕಂಥ ಮಹಿಳೆಯರಿಗೆ ಖಂಡಿತ ಒಂದು ಧೈರ್ಯ ಕೊಡ್ತಕ್ಕಂಥ ಹೋರಾಟ. ಅವರೊಟ್ಟಿಗೆ ಇಡೀ ಸಮಾಜ ಇದೆ, ನೀವು ತಪ್ಪು ಮಾಡಿಲ್ಲ, ತಪ್ಪು ಮಾಡಿರ್ತಕ್ಕಂಥ ಅವರು, ನೀವು ಅವರ ಬೀಸದ ಜಾಲಕ್ಕೆ ನೀವು ಬಲಿಯಾಗಿದ್ದೀರಿ, ನೀವು ಧೈರ್ಯವಾಗಿ ಇದನ್ನು ಎದುರಿಸಿ ಅಂತ ಹೇಳ್ತಕ್ಕಂಥ ಅವ್ರಿಗೆ ಧೈರ್ಯ ಕೊಡ್ತಕ್ಕಂಥ ಹೋರಾಟ. ಅವ್ರು ಯಾರೋ ಭ್ರಷ್ಟಾಚಾರ ಮಾಡಿರುವಂಥ ಪ್ರಕರಣ ಅಲ್ಲ ಇದು. ಅದನ್ನು ಕುಮಾರಸ್ವಾಮಿ ಯೋಚನೆ ಮಾಡಬೇಕಲ್ಲ, ಈ ಪ್ರಕರಣದ ಗಂಭೀರತೆ ಗಂಭೀರತೆಯೇ ಅರ್ಥ ಮಾಡ್ಕೊಳ್ತಾ ಇರೋದಿದೆಯಲ್ಲ, ಅದು ಅವರ ಮೈಂಡ್ಸ್ ಪ್ರಾಬ್ಲಮ್ ಆಫ್ ಮೈಂಡ್ ಸೆಟ್. ಅದು ಅವ್ರಿಗೆ ಅರ್ಥನೇ ಮಾಡ್ಕೊಳ್ತಾ ಇಲ್ಲ ಅವ್ರಿಗೆ. ಯಾಕೆಂದರೆ ಈ ತರಹದ ಒಂದು ಕೃತ್ಯವನ್ನು ಆತನ ಅಣ್ಣನ ಮಗನೇ ನಡೆಸಿ ವಿಡಿಯೋ ಚಿತ್ರೀಕರಣ ಮಾಡ್ಕೊಳ್ತಾನೆ ಅಂತಂದರೆ ಜವಾಬ್ದಾರಿ ಇರತಕ್ಕಂಥ ಜನಪ್ರತಿನಿಧಿ, ಸಂಸತ್ ಸದಸ್ಯ, ಮತ್ತೆ ಎಲೆಕ್ಷನ್ ಇರ್ತಾನೆ, ಆ ಥರದ ಎಲ್ಲವನ್ನು ವಿಡಿಯೋಕ್ಕೆ ಮಾಡ್ಕೊಳ್ತಾನೆ, ಮತ್ತು ಬೇರೆಯವರೆಲ್ಲನೂ ಬಳಸ್ಕೊಳ್ತಾನೆ ಇದೆಯಲ್ಲ. ಇದು ಎಷ್ಟು ನೈತಿಕವಾಗಿ ಕುಸಿದು ಹೋಗಿದೆ, ನೀಚಾತಿ ನೀಚ ಕೆಲಸ ಇದನ್ನು. ಇದಕ್ಕೆ ಅವನು ಕೋರ್ಟಲ್ಲಿ ತೀರ್ಪು ಬರೋವರೂ ಕಾಯಬೇಕು ಅನ್ನೋದಿದೆಯಲ್ಲ, ಅದು ಪ್ರಾಬ್ಲಮ್, ಮನಸ್ಥಿತಿಯ ಪ್ರಾಬ್ಲಮ್ ಅಷ್ಟೇ ಆಯಿತಾ. ಇಷ್ಟೊಂದು ಹೀನಕೃತ್ಯ ನೀಚ ಕೃತ್ಯ ಮಾಡಿರ್ತಕ್ಕಂಥ ನೀವು ಅವ್ನು ಬರೀ ಆರೋಪಿ, ಅವ್ನು ನೀವು ಯಾಕೆ ಕರಿತೀರಿ ಅನ್ನೋದಿದೆಯಲ್ಲ, ಅದು ಪ್ರಾಬ್ಲಮ್, ಅವರ ಮೈಂಡ್ ಸೆಟ್ ಪ್ರಾಬ್ಲಮ್. ಅದಕ್ಕೆ ನಾವು ಹೇಳ್ತಿರೋದು ಅವರೇ ಈ ಆ ಕುಟುಂಬದ ವಿರುದ್ಧ ಅವರೇ ಪಿತೂರಿ ಮಾಡ್ಕೊಳ್ತಾವ್ರೆ. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ನಾವೇನು ಮಾಡ್ತಾ ಇದ್ವಿ ಅಂತ, ಅವರಿಗೆ ಅರ್ಥ ಆಗ್ತಾ ಇಲ್ಲ. ಸೊ ಅವರ ಸಾಮ್ರಾಜ್ಯವನ್ನು ಅವರೇ ಒಂದೊಂದೇ ಸಾಮ್ರಾಜ್ಯದ ಇಟ್ಟಿಗೆಗಳನ್ನ ಅವರೇ ಕಿತ್ಕೊಳ್ತಾರೆ. ಅಂದರೆ ನಮ್ಮನ್ನು ಕೇಳೋರು ಯಾರಿದ್ದಾರೆ, ನಾವು ಏನು ಬೇಕಾದರೂ ಇಷ್ಟು ವರ್ಷ ಮಾಡಿದರೆ ಎಂಥ ವಿರೋಧ ಏನು ಪ್ರತಿರೋಧ ಬಂದಿಲ್ಲ, ಹಾಗೆ ನಡೆದೋಗ್ಬೋದು ಅನ್ನೋ ಒಂದು ಭಾವನೆ ಸಾಧ್ಯ ಇಲ್ಲ. ಡೆಮೋಕ್ರಸಿ ಇದು ಆಯಿತಾ. ಹಿಟ್ಲರ್ನು ಹಂಗೆ ಅಂದ್ಕೊಂಡಿದ್ದ, ಅವನು ಹೋದ ಆಯಿತಾ. ಆಮೇಲೆ ಒಂದು ಟೈಮ್ವರೆಗೂ ಅಷ್ಟೇ, ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತಾ ಉತ್ತರ ಕೊಡ್ತಾ ಹೋಗುತ್ತೆ ಕಾಲ. ಅದು ಆಗಲೇ ಶುರುವಾಗಿದೆ. ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಇಷ್ಟೆಲ್ಲ ಪವರ್ಫುಲ್ ಇದ್ದಂಥ ರೇವಣ್ಣ ಕೇವಲ 2,500 ಓಟ್ಲ್ ಅಷ್ಟೇ ಗೆಲ್ಲಬೇಕಾಯ್ತು, 40,000 ಓಟ್ಲಿಗೆ ಗೆದ್ದಂಥ ವ್ಯಕ್ತಿ ಆಯಿತಾ. ದೇವೇಗೌಡ್ರನ್ನ ಈ ಜಿಲ್ಲಾ ಜನ ಸೋಲಿಸಿ, ಎಚ್ಚರಿಕೆ ಗಂಟೆ ಆಗಿ ಹೌದು ಅಲ್ಲ, ಸ್ವತಃ ದೇವೇಗೌಡ್ರನ್ನ ಈ ಜಿಲ್ಲಾ ಜನ ಸೋಲಿಸಿದ್ರು, ಒಂದ್ಸರಿ ಸೋಲಿಸಿದ್ರೆ ದೇವೇಗೌಡರಲ್ಲಿ. ಹಾಗಾಗಿ ರಾಜಕಾರಣದಲ್ಲಿ ನಾನೇ ಎಲ್ಲವೂ ಆಗೋದಿಲ್ಲ, ಜನ ಅದನ್ನು ಕಾಲಕಾಲಕ್ಕೆ ತೀರ್ಮಾನ ಮಾಡ್ತಾ ಹೋಗ್ತಾ ಇರ್ತಾರೆ ಅದನ್ನ ಆಯಿತಾ. ಇದು ಡೆಮೋಕ್ರಸಿ ಇದು. ಸೊ ಈಗ ಅವ್ರಿಗೆ ನೋಡಿ, ಎಲ್ಲ ಇಡೀ ದೇಶದ ರಾಜಕಾರಣಕ್ಕೋಸ್ಕರ ದೇವೇಗೌಡರಿಗೆ ಒಂದು ಪ್ರಾಮುಖ್ಯತೆ ಏನಿತ್ತು, ಆ ಪ್ರಾಮುಖ್ಯತೆಯ ಭಾಗವಾಗಿ ಅವ್ರಿಗೆ ಸಿಕ್ಕಂಥ ಅಧಿಕಾರ ಮತ್ತು ಅವ್ರಿಗೆ ಸಿಕ್ಕಂಥ ಒಂದು ರಾಜಕೀಯ ಸ್ಪೇಸ್ ಇದೆಯಲ್ಲ, ಆ ಸ್ಪೇಸ್ನ ಭಾಗವಾಗಿ ಇವ್ರಿಗೆ ಅಧಿಕಾರ ಸಿಕ್ತಿವ್ರಿಗೆ.
ಅಂಥ ಯೋಗ್ಯತೆ ಯಾರಿಗೂ ಇಲ್ಲ ಇವರಿಗೆ, ಆಯಿತಾ. ಸೊ ಅಧಿಕಾರನ ಬಳಸ್ಕೊಂಡು ಅವರು ಅವ್ರ ಕುಟುಂಬ ಇದುವರೆಗೂ ನಿರಂತರವಾಗಿ ಕೆಲಸ ಮಾಡ್ತಾ ದಬ್ಬಾಳಿಕೆ ಅಂಡಿಸಿದ್ದಾರೆ. ಸೊ ಅದು ಕೆಲವೊಂದು ಫುಲ್ ಸ್ಟಾಪ್ ಆಗುವಂಥ ಸಮಯ ಬಂದಿದೆ. ಫುಲ್ ಸ್ಟಾಪ್ ಜನ ನಾವು ಅದು ಹಾಕ್ಬೇಕು ಬಿಡಬೇಕು ಅನ್ನೋ ಪ್ರಶ್ನೆ ಜನ ಆಗ್ತಾರೆ. ಅದನ್ನು ಎಲ್ಲ ಆದಾಗ ಕುಟುಂಬ ಧೈರ್ಯವಾಗಿ ಹೇಳಬೇಕಿತ್ತು, ಇದು ನಾವು ಖಂಡಿಸ್ತೀವಿ, ಇದು ನಾವು ನಮ್ಮ ಕುಟುಂಬದ ಘನತೆನೇ ಹಾಳಾಗ್ತದೆ ಅಂತ ಅವ್ರು ಹೇಳಬೇಕಿತ್ತು. ಅವರು ಅದು ಹೇಳಿದ್ರೆ ಇವತ್ತಿಗೂ ಮತ್ತು 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 ಸಮರ್ಸ್ಗಳಿದೆಯಲ್ಲ, ಅದು ಅವರೇ ಮಾಡ್ಕೊಳ್ಳೋ ಕೃತ್ಯ ಅಷ್ಟೇ. ಯಾರೂ ಅವ್ರ ಕುಟುಂಬದ ವಿರುದ್ಧ ಪಿತೂರಿ ಏನು ಮಾಡ್ತಾ ಇಲ್ಲ. ಅವ್ರು ಹೇಳ್ತಾರೆ ಪಿತೂರಿ ಮಾಡ್ತಾರೆ ಅಂತಲ್ಲ, ಪಿತೂರಿಗಾರರೇ ಅವರು, ಆಯಿತಾ. ಹಾಗಾಗಿ ನಾವ್ಯಾರು ಪಿತೂರಿ ಮಾಡ್ತಾ ಇಲ್ಲ. ಸೊ ಅವ್ರು ಅರ್ಥ ಮಾಡ್ಕೋಬೇಕು, ದೇವೇಗೌಡರು ಅರ್ಥ ಮಾಡ್ಕೋಬೇಕು, ಕುಮಾರಸ್ವಾಮಿ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಇದು ಡೆಮೋಕ್ರಸಿ, ಜನರ ಮಧ್ಯೆ ಬಂದು ಹೇಳಬೇಕು, ಕನಿಷ್ಠ ಅವ್ರ ಘನತೆ ಹುಡ್ಕೊಳತ್ತೆ. ಇಲ್ಲ ಅಂದರೆ ಖಂಡಿತವಾಗಿ ಅವ್ರು ಏನು ಅಂತವ್ರಲ್ಲ ಈಗ, ಅದು ಅವ್ರಿಗೆ ಆಗುತ್ತೆ ಅಷ್ಟೇ. ಸೊ ನಾವು ಜನ ಏನು ಮಾಡುವಂಥ ಅಗತ್ಯವಿಲ್ಲ. ಸ್ನೇಹಿತರೆ, ದೇವೇಗೌಡರ ಕುಟುಂಬದ ರಾಜಕಾರಣವನ್ನು ಉಳಿಸ್ಕೊಳ್ಳೋದು, ಬೆಳೆಸ್ಕೊಳ್ಳೋದು, ರಕ್ಷಿಸ್ಕೊಳ್ಳೋದು ಎಲ್ಲ ಅವರ ಕೈಯಲ್ಲೇ ಇದೆ. ಅವರ ನಡವಳಿಕೆ, ಸಾರ್ವಜನಿಕ ನಡವಳಿಕೆ, ಅವರು ಯಾವ ರೀತಿ ತಮ್ಮ ನೈತಿಕತೆಯನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸ್ತಾರೆ ಅನ್ನೋದ್ರ ಮೇಲೆ ಒಟ್ಟಾರೆ ಮುಂದಿನ ದಿನಗಳ ರಾಜಕಾರಣ ಆಸನದಲ್ಲಿ ಯಾವ ದಿಕ್ಕಿಗೆ ಹೋಗುತ್ತೆ ಅನ್ನೋದನ್ನು ತೀರ್ಮಾನ ಮಾಡುತ್ತೆ ಅನ್ನೋ ಒಂದು ಸ್ಪಷ್ಟವಾದ ನುಡಿಗಳನ್ನು ಧರ್ಮೇಶ್ ಅವರು ಹೇಳಿದ್ದಾರೆ. ಅವರ ಹೋರಾಟದ ಹಿನ್ನೆಲೆ, ಯಾವ ಉದ್ದೇಶಕ್ಕೋಸ್ಕರ ಈ ಹೋರಾಟ ರೂಪಿಸ್ತಾ ಇದ್ದಾರೆ ಎಲ್ಲ ವಿಚಾರಗಳನ್ನು ಅವರು ಮನಬಿಚ್ಚಿ ಮಾತಾಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾವು ಧರ್ಮೇಶ್ ಅವರಿಗೆ ಧನ್ಯವಾದಗಳು ಹೇಳೋಣ. ನಮಸ್ಕಾರ ಸರ್. ಈ ದಿನ .com ಈ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ, ಮತ್ತು ಹೋರಾಟದ ಹಿನ್ನೆಲೆಯಲ್ಲಿ ಚರ್ಚೆ ಆಯೋಜಿಸಿದ್ದಕ್ಕೆ ನಾನು ಮತ್ತೊಮ್ಮೆ ಧನ್ಯವಾದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.